ಒತ್ತಾಯ ಸುವರ್ತೆ ಹತ್ತನೇ ಅಧ್ಯಾಯ ಧ್ಯಾನ ಈ ಅಧ್ಯಾಯದಲ್ಲಿ ನಲವತ್ತ ಎರಡು ವಚನಗಳು ಬರೆಯಲ್ಪಟ್ಟಿದೆ ಈ ನಲವತ್ತೆರಡು ವಚನಗಳು ಕೂಡ ಯೇಸು ಪ್ರಭು ತನ್ನ ಹನ್ನೆರಡು ಮಂದಿ ಶಿಷ್ಯರ ಒಟ್ಟಿಗೆ ಮಾತನಾಡಿದ ಮಾತುಗಳು ಬಹಳ ಪ್ರಾಮುಖ್ಯವಾದ ಮಾತುಗಳು ಇದರಲ್ಲಿ ಕಾಣುತ್ತದೆ ಹತ್ತನೇ ಅಧ್ಯಾಯ ಪ್ರಾರಂಭ ವಚನದಲ್ಲಿ ಹನ್ನೆರಡು ಮಂದಿ ಶಿಷ್ಯರನ್ನು ಆತನು ಕರೆದು ಅವರಿಗೆ ಅಧಿಕಾರವನ್ನು ಕೊಟ್ಟದ್ದ ಕುರಿತಾಗಿ ಬರೆಯದಾಗಿದೆ ಎರಡರಿಂದ ನಾಲ್ಕನೇ ವಾಕ್ಯದವರೆಗೂ ಅಪೋಸಲರ ಹೆಸರುಗಳು ಬರೆಯಲ್ಪಟ್ಟಿದೆ ಐದನೇ ವಾಕ್ಯ ಆರನೇ ವಾಕ್ಯದವರೆಗೂ ಪ್ರಭು ಅವರಿಗೆ ಕೊಟ್ಟಂಥ ಮೊಟ್ಟ ಮೊದಲ ಮಿಷನ್ ಫೀಲ್ಡ್ ಇಸ್ರೇಲರ ಬಳಿಗೆ ಮಾತ್ರ ಹೋಗಬೇಕು ಹೊಸ್ ಮಿಷನ್ ಬರೆಯಲ್ಪಟ್ಟಿದೆ ಏಳು ಎಂಟು ವಾಕ್ಯದಲ್ಲಿ ನಮಗೆ ಸಂದೇಶ ಮತ್ತು ಶಕ್ತಿ ಯಾವ ಸಂದೇಶ ಅದರ ಫಲ ಏನೆಂಬುದಾಗಿ ಹೇಳುವಂಥ ಮಾತುಗಳು ಒಂಬತ್ತು ಮತ್ತು ಹತ್ತನೇ ವಾಕ್ಯದಲ್ಲಿ ವ್ಯಕ್ತಿಗತವಾಗಿ ಯಾವ ರೀತಿಯಾಗಿ ಸೇವೆಗೆ ಸಿದ್ಧವಾಗಬೇಕು ಏಳು ಎಂಟು ವಾಕ್ಯದಲ್ಲಿ ನಮಗೆ ವ್ಯಕ್ತಿಗತವಾದ ಪರ್ಸನಲ್ ಎಕ್ವಿಪ್ಮೆಂಟ್ ಯಾವ ರೀತಿಯಾಗಿ ಸಿದ್ಧವಾಗಿ ಸೇವೆಗೆ ಹೋಗಬೇಕು ಅನ್ನುವಂಥದ್ದು ವಿವರವಾಗಿ ಬರೆಯಲಾಗಿದೆ ಹನ್ನೊಂದು ಹನ್ನೆರಡು ಹದಿಮೂರನೇ ವಾಕ್ಯದಲ್ಲಿ ಅವರು ಹೋದ ಸ್ಥಳದಲ್ಲಿ ಅವರನ್ನು ಸೇರಿಸಿಕೊಳ್ಳುವ ವಿಷಯದ ಕುರಿತಾಗಿ ಬರೆಯಲ್ಪಟ್ಟಿದೆ ಹಾಗೆಯೇ ಹದಿನಾಲ್ಕು ಹದಿನೈದು ವಾಕ್ಯದಲ್ಲಿ ಅವರು ಯಾವ ವಿಧವಾಗಿ ತೃಣೀಕರಿಸಲ್ಪಟ್ಟರೋ ಅದು ಬರೆಯಲ್ಪಟ್ಟಿದೆ ಹದಿನಾರು ಹದಿನೇಳನೇ ವಾಕ್ಯದಲ್ಲಿ ಮತ ಪರವಾದ ನಾಯಕರು ಅವರನ್ನು ಶತ್ರುಗಳಾಗಿ ಭಾವಿಸುತ್ತಾರೆ ತೋಳಗಳ ಮಧ್ಯದಲ್ಲಿ ಕುರಿಗಳನ್ನು ಮುಗಿಸಿದ ಹಾಗೆ ನಾನು ನಿಮ್ಮನ್ನು ಕಳಿಸುತ್ತೇನೆ ಎಚ್ಚರವಾಗಿರಿ ಎಂಬುದಾಗಿ ಹೇಳುತ್ತಿದ್ದಾನೆ ಹದಿನೆಂಟು ಮತ್ತು ಹದೊಂಬತ್ತನೇ ವಾಕ್ಯದಲ್ಲಿ ಶತ್ರುಗಳಾಗಿ ನಿಮ್ಮನ್ನು ಎಣಿಸುತ್ತಾರೆ ಎಂಬುದಾಗಿ ಬರಲ್ಪಟ್ಟಿದೆ ಇಪ್ಪತ್ತನೇ ವಾಕ್ಯದಲ್ಲಿ ಸ್ವಂತ ಮನೆಯವರು ಶತ್ರುಗಳಾಗುವರು ಇಪ್ಪತ್ತೊಂದು ಇಪ್ಪತ್ತ್ಮೂರನೇ ವಾಕ್ಯದಲ್ಲಿ ಲೋಕ ನಿಮ್ಮನ್ನು ದ್ವೇಷ ಮಾಡುವುದು ನಂತರ ನಾಲ್ಕನೇ ವಾಕ್ಯದಿಂದ ನಮಗೆ ಇಪ್ಪತ್ತೈದನೇ ವಾಕ್ಯ ನೋಡುವಾಗ ಬೋಧಕನು ಶಿಷ್ಯನು ಅವರಿಬ್ಬರ ಮಧ್ಯದಲ್ಲಿ ಯಾರು ದೊಡ್ಡವರೆಂಬುದಾಗಿ ಬರಲ್ಪಟ್ಟಿದೆ ಇಪ್ಪತ್ತಾರನೇ ವಾಕ್ಯ ಇಪ್ಪತ್ತೇಳನೇ ವಾಕ್ಯದಲ್ಲಿ ಕಪ್ಪಟ್ಟಿಗಳ ಕುರಿತಾಗಿ ಬರೆಯಲ್ಪಟ್ಟಿದೆ ವಾರ್ನಿಂಗ್ ಕೊಡುತ್ತಾ ಇದ್ದಾನೆ ಇಪ್ಪತ್ತೆಂಟನೇ ವಾಕ್ಯದಲ್ಲಿ ಮೊದಲಿಂದ ಮೂವತ್ತ್ಮೂರನೇ ವಾಕ್ಯದ ವಾಕ್ಯದವರೆಗೂ ಮನುಷ್ಯರ ಕುರಿತಾಗಿರುವಂಥ ಭಯ ಮನುಷ್ಯರ ಭಯ ಏನಿದೆಯೋ ಅದಕ್ಕೆ ನೀವು ಭಯಪಡಬೇಡ್ರಿ ಅನೇಕ ಮನುಷ್ಯರು ಯಾವ ವಿಧವಾಗಿ ನಿಮ್ಮನ್ನು ಭಯಪಡಿಸುತ್ತಾರೋ ಅದಕ್ಕೆ ನೀವು ಭಯಪಡಬೇಡಿ ಎಂಬುವಂಥ ಬೋಧನೆ ಮೂವತ್ತ ನಾಲ್ಕನೇ ವಾಕ್ಯದಿಂದ ಮೂವತ್ತೇಳನ ಮೂವತ್ತಾರನೇ ವಾಕ್ಯದವರೆಗೂ ಸುವಾರ್ತೆಗೆ ವ್ಯತಿರಿಕ್ತವಾದ ಪರಿಸ್ಥಿತಿಗಳು ಯಾವ ವಿಧವಾಗಿ ಅವರ ಎದುರಿಗೆ ಬರುತ್ತದೋ ಅದರ ಕುರಿತಾಗಿ ಬೋಧನೆ ನಂತರ ಮೂವತ್ತ ಏಳನೇ ವಾಕ್ಯ ಮತ್ತು ಮೂವತ್ತೆಂಟನೇ ವಾಕ್ಯದಲ್ಲಿ ಡಿಸೈಪಲ್ಶಿಪ್ ಟೆಸ್ಟೆಡ್ ಅವರ ಶಿಷ್ಯತ್ವ ಪರೀಕ್ಷೆಗೆ ಒಳಪಡುತ್ತದೆ ಅನ್ನುವಂಥ ವಾಕ್ಯ ಮೂವತ್ತೇಳು ಮೂವತ್ತನೇ ವಾಕ್ಯದಲ್ಲಿ ತನಗಿಂತ ಹೆಚ್ಚಾಗಿ ಯಾರನ್ನೂ ಪ್ರೀತಿಸಬಾರದು ತನ್ನ ಪ್ರಾಣವನ್ನು ಪ್ರೀತಿಸುವನು ಅದನ್ನು ಕಳಕೊಳ್ಳುವನು ಈ ರೀತಿಯಾಗಿ ಬೋಧಿಸಲ್ಪಟ್ಟಂಥ ವಾಕ್ಯಗಳು ಬರೆಯಲ್ಪಟ್ಟಿದೆ ನಲವತ್ತು ನಲವತ್ತೆರಡನೇ ವಾಕ್ಯದವರೆಗೂ ಯೇಸುವಿನ ಹೆಸರಲ್ಲಿ ಮಾಡುವಂಥ ಸಣ್ಣ ಸಣ್ಣ ಕಾರ್ಯಗಳು ಫಲವನ್ನು ಕೊಡುತ್ತದೆ ಎಂಬುವಂಥ ಬೋಧನೆ ಈ ವಿಧವಾಗಿ ಈ ಅಧ್ಯಯದಲ್ಲೇ ಅನೇಕ ವಿಧವಾದ ನಿಯಮಗಳನ್ನು ಬೋಧನೆಗಳನ್ನು ಏಸು ಬೋಧಿಸಿದ್ದಾನೆ ಮೊದಲನೇ ವಾಕ್ಯದಿಂದ ವಾಕ್ಯವನ್ನು ಧ್ಯಾನೆ ಒತ್ತಾಯ ಹತ್ತನೇ ಅದೆಯ ಒಂದನೇ ವಾಕ್ಯ ಮತ್ತು ಆತನು ತನ್ನ ಹನ್ನೆರಡು ಮಂದಿ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ದೇವಗಳನ್ನು ಬಿಡಿಸುವುದಕ್ಕೂ ಎಲ್ಲ ಥರದ ರೋಗಗಳನ್ನು ಎಲ್ಲ ಥರದ ಬೇನೆಗಳನ್ನು ವಾಸಿ ಮಾಡುವುದಕ್ಕೂ ಅವರಿಗೆ ಅಧಿಕಾರ ಕೊಟ್ಟನು ನೋಡುತ್ತಾ ಇದ್ದರೆ ಮೊದಲನೇ ವಾಕ್ಯ ಯೇಸು ಕ್ರಿಸ್ತನು ತನ್ನ ಸೇವೆಯನ್ನು ತನ್ನ ಶಿಷ್ಯರು ಅಧಿಕಾರಪೂರ್ವಕವಾಗಿ ಪ್ರಾರಂಭಿಸುವ ಏರ್ಪಾಟನ್ನು ಮಾಡುತ್ತಿದ್ದಾನೆ ಅವರು ಕೂಡ ಬಹಿರಂಗ ಸೇವೆಗೆ ಪ್ರವೇಶಿಸುವುದಕ್ಕೆ ಹೋಗುತ್ತಿದ್ದಾರೆ ಯೇಸು ಹನ್ನೆರಡು ಮಂದಿ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಅವರಿಗೆ ಬೋಧಿಸುತ್ತಾ ಬಂದನು ತನ್ನ ಹಿಂದೆ ಯಾಕೆ ಬಂದರು ಯಾವ ವಿಧವಾಗಿ ಈ ಲೋಕಕ್ಕೆ ತಾನು ರಕ್ಷಕನಾಗಿದ್ದಾನೋ ತನ್ನ ಅಧಿಕಾರವನ್ನು ತನ್ನ ಶಿಷ್ಯರಾಗಿ ಅವರು ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಎಂಬುದಾಗಿ ಕಲಿಸುತ್ತಿದ್ದಾನೆ ಹನ್ನೆರಡು ಮಂದಿ ಶಿಷ್ಯರನ್ನು ಕರೆದನು ನಾವು ನಾಯಕತ್ವದ ಕುರಿತಾಗಿ ಯೇಸು ಕ್ರಿಸ್ತನಲ್ಲಿ ವಿಶೇಷ ಕಾಣುತ್ತೇವೆ ಹೌ ಟು ಎಸ್ಟಾಬ್ಲಿಷ್ ಎ ಮಿಷನ್ ತನ್ನ ಸೇವೆಯನ್ನು ಯಾವ ರೀತಿಯಾಗಿ ಸ್ಥಾಪಿಸಬೇಕು ಸೇವೆಯನ್ನು ಯಾವ ರೀತಿಯಾಗಿ ನಿಲ್ಲಿಸಬೇಕು ಒಬ್ಬರಿಂದ ಅದು ಸಾಧ್ಯವಿಲ್ಲ ಇಟ್ಸ್ ಎ ಟೀಮ್ ವರ್ಕ್ ಯೇಸು ಕ್ರಿಸ್ತನು ತನ್ನ ಸೇವೆಯನ್ನು ಟೀಮ್ ವರ್ಕಿಂದ ಮಾಡಿದ್ದಾನೆ ಒಬ್ಬಂಟಿಗನಾಗಿ ಮಾಡಲಿಲ್ಲ ಆತನು ಹನ್ನೆರಡು ಮಂದಿ ಶಿಷ್ಯರನ್ನು ಏರ್ಪಾಟು ಮಾಡಿದನು ತನ್ನ ಸೇವೆ ಏರಿಯಾ ಆಫ್ ಆಪರೇಷನ್ ಇದು ಆತನು ತಿಳಿದವನಾಗಿದ್ದಾನೆ ಆ ಶಿಷ್ಯರು ಯಾಕೆ ಕೆಲಸವನ್ನು ಕಲಿಯಬೇಕು ಯೇಸುವಿನ ಶಕ್ತಿಯನ್ನು ಲೋಕಕ್ಕೆ ತಲುಪಿಸಬೇಕು ಯಾವ ರೀತಿಯಾಗಿ ಕ್ಯಾರೆಕ್ಟರ್ ಬಿಲ್ಡಪ್ ಆಗಬೇಕು ಇವೆಲ್ಲವುಗಳನ್ನು ಆತನು ಅವರನ್ನು ಹತ್ತಿರ ಇಟ್ಟುಕೊಂಡು ಕಲಿಸುತ್ತಾ ಇದ್ದಾನೆ ಅವರನ್ನು ಹತ್ತಿರ ಇಟ್ಟುಕೊಂಡು ಅವರಿಗೆ ಬೋಧಿಸುತ್ತಾ ಬಂದಿದ್ದಾನೆ ಅವರನ್ನು ಕರೆದು ಏನು ಹೇಳಿದ ಪ್ರತಿವಿಧವಾದ ದೇವಗಳನ್ನು ಬಿಡಿಸಿರಿ ಅಂದನು ಎಲ್ಲ ಥರದ ರೋಗಗಳನ್ನು ಎಲ್ಲ ಥರದ ಬೇನೆಗಳನ್ನು ವಾಸಿ ಮಾಡುವುದಕ್ಕೆ ಅವರಿಗೆ ಅಧಿಕಾರ ಕೊಟ್ಟನು ಅನೇಕ ಸೇವೆಗಳು ಫೇಲ್ ಆಗುವುದಕ್ಕೆ ಕಾರಣ ಏನೆಂದರೆ ಅವರನ್ನು ಆಹ್ವಾನ ಮಾಡುತ್ತಾರೆ ಸೇವಕರನ್ನು ಕರೆಯುತ್ತಾರೆ ಆದರೆ ಅವರಿಗೆ ಡೆಲಿಗೇಷನ್ ಆಫ್ ಅಥಾರಿಟಿ ಪ್ರಾಪರಾಗಿ ಮಾಡುವುದಿಲ್ಲ ಕೇವಲ ಬಾಧ್ಯತೆಗಳನ್ನು ಕೊಡುತ್ತಾರೆ ಹೊರಗಿನವರಿಗೆ ಹಕ್ಕುಗಳನ್ನು ಕೊಡುವುದರಲ್ಲಿ ವಿಫಲತೆ ಹೊಂದುತ್ತಾರೆ ಹೊರಗಿನವರಿಗೆ ಕೊಡಬೇಕಾದ ಪದವಿಗಳನ್ನು ಕೊಡುತ್ತಾರೆ ಹೊರಗಿನವರಿಗೆ ಕೊಡಬೇಕಾದ ಅಧಿಕಾರವನ್ನು ಕೊಡುವುದರಲ್ಲಿ ವಿಫಲರಾಗ್ತಾರೆ ಆದುದರಿಂದ ಸೇವೆಗಳು ಅಭಿವೃದ್ಧಿ ಪ್ರಭು ತನ್ನ ಅಧಿಕಾರವನ್ನು ಅವರಿಗೆ ಕೊಡುತ್ತಿದ್ದಾನೆ ಡೆಲಿಗೇಷನ್ ಆಫ್ ಅಥಾರಿಟಿ ಬಹಳ ಪ್ರಾಮುಖ್ಯವಾದ ಸಂಗತಿ ತನ್ನ ಅಧಿಕಾರ ತನ್ನ ಶಿಷ್ಯರಿಗೆ ಕೊಟ್ಟು ಏನು ಮಾಡಬೇಕು ಹೇಗೆ ಮಾಡಬೇಕು ಯಾವಾಗ ಎಲ್ಲಿ ಮಾಡಬೇಕು ಯಾರ ಮಧ್ಯದಲ್ಲಿ ಮಾಡಬೇಕು ಅವೆಲ್ಲವುಗಳನ್ನು ಕಲಿಸುತ್ತಿದ್ದಾನೆ ಕ್ರೈಸ್ತವ್ಯದಲ್ಲಿ ಸೇವೆಯಲ್ಲಿರುವವರು ಇದು ಬಹಳ ಪ್ರಾಮುಖ್ಯವಾಗಿ ಕಲಿಯಬೇಕು ಒಂಟಿಗನಾಗಿ ಇರುವವರೆಗೂ ಸೇವೆ ಅಭಿವೃದ್ಧಿ ಆಗುವುದಿಲ್ಲ ಯಾವಾಗ ಅವರು ಟೀಮ್ ಆಗಿ ಮಾಡುವುದಕ್ಕೆ ಪ್ರಾರಂಭ ಮಾಡುತ್ತಾರೋ ಆಗಲೇ ಅದರ ಪ್ರಭಾವ ಕಾಣುತ್ತದೆ ಆಗಲೇ ಅವರು ಅಂದುಕೊಂಡಂಥ ಕಾರ್ಯ ಸಾಧಕವಾಗುತ್ತದೆ ಏಸು ಹನ್ನೆರಡು ಮಂದಿ ಶಿಷ್ಯರನ್ನು ಕರೆತು ಆತನ ಅಧಿಕಾರವನ್ನು ಅವರಿಗೆ ಕೊಟ್ಟನು ಅಧಿಕಾರ ಕೊಡುವಂಥ ಅಧಿಕಾರ ದೇವರಿಗೆ ಮಾತ್ರ ಇರುವಂಥದ್ದು ದೈವಗಳ ಮೇಲೆ ಅಧಿಕಾರ ಎಲ್ಲೂ ಸಿಗುವಂಥದ್ದಲ್ಲ ಇದು ವ್ಯಾಧಿಗಳ ಮೇಲೆ ಅಧಿಕಾರ ರೋಗಗಳ ಮೇಲೆ ಅಧಿಕಾರ ಇವು ಮನುಷ್ಯರು ಕೊಡುವಂಥದ್ದಲ್ಲ ಇದು ದೈವರು ಕೊಡುವಂಥ ಅಧಿಕಾರ ಆದುದರಿಂದ ಡಿವೈನ್ ಪವರ್ ದೈವ ಸಂಬಂಧವಾದ ಆತ್ಮ ಸಂಬಂಧವಾದ ಶಕ್ತಿ ಯೇಸು ಪ್ರಭು ಅವರಿಗೆ ಕೊಟ್ಟನು ನಿಮಗೆ ಒಂದು ವಿಷಯ ತಪ್ಪದೇ ಹೇಳುತ್ತೇನೆ ಶಕ್ತಿ ಕೊಡುವಾಗ ಅದನ್ನು ಗ್ರಹಿಸುವುದಕ್ಕಾಗಿ ಮನುಷ್ಯರಿಗೆ ಸಾಧ್ಯವಿದೆಯಾ ಕಾರ್ನಲ್ ಮೈಂಡ್ ಅವರಿಗೆ ಸಾಧ್ಯವಿದೆಯಾ ನೀವು ಗ್ರಹಿಸುತ್ತಾ ಇದ್ದೀರಾ ಇಲ್ಲಿ ಒಂದು ಪ್ರಶ್ನೆ ನಿಮಗೆ ನಾನು ಕೇಳ್ತೇನೆ ದೇವರು ಒಬ್ಬ ಸೇವಕನಿಗೆ ಅಧಿಕಾರ ಕೊಡುವಾಗ ಅದನ್ನು ಗ್ರಹಿಸುವುದಕ್ಕೆ ಅವರಿಗೆ ಸಾಧ್ಯವಾಗುತ್ತದ ಕಾರ್ನಲ್ ಮ್ಯಾನ್ ಅಂದರೆ ಪ್ರಾಕೃತಿಕ ಮನುಷ್ಯ ಈ ದಿನಗಳಲ್ಲಿ ಟೆಲಿವಿಷನ್ಗಳಲ್ಲಿ ಡಿಬೇಟ್ ನೋಡುತ್ತಾ ಇದ್ದೇವೆ ಸ್ವಸ್ಥತೆ ಕುರಿತಾಗಿ ಸತ್ಯವೇದ ಹೇಳುತ್ತದೆ ದೇವರಿಗೆ ಸ್ವಸ್ಥ ಮಾಡುವಂಥ ಶಕ್ತಿ ಇದೆ ದೇವರು ಯಾರನ್ನು ಉಪಯೋಗ ಮಾಡಿ ಸ್ವಸ್ಥತೆ ಮಾಡಬೇಕು ಎಂಬುದಾಗಿ ಅಂದುಕೊಳ್ಳುತ್ತಾನೋ ಅವರನ್ನು ಉಪಯೋಗಿಸುತ್ತಾನೆ ಇದು ಮನುಷ್ಯರನ್ನು ಮೋಸ ಪಡಿಸುವಂಥ ಕಾರ್ಯ ಕೂಡ ಆಗಿದೆ ಕೆಲವರು ಜನಗಳನ್ನು ವಿಶ್ವಾಸಿಗಳನ್ನು ಮೋಸಪಡಿಸುತ್ತಾರೆ ಇದು ವ್ಯಕ್ತಿಗತವಾಗಿ ಆರೋಗ್ಯ ದಾಯಕವಾಗಿ ವಿಶ್ವಾಸಿಗಳು ಮುಂದುವರಿಯಬೇಕು ಅನ್ನುವಂಥ ಅಧಿಕಾರ ದೇವರು ತನ್ನ ಶಿಷ್ಯರಿಗೆ ಕೊಟ್ಟಿದ್ದಾನೆ ಎರಡನೇ ವಾಕ್ಯ ಆತನು ಕಳಿಸಿಕೊಟ್ಟ ಅಪೋಸಲರೆಂಬ ಅಂದರೆ ಕಳುಹಿಸಲ್ಪಟ್ಟವರು ಯೇಸು ಕ್ರಿಸ್ತನ ಕುರಿತಾಗಿ ಇಬ್ರಿಯಾ ಮೂರನೇ ಹಂತದಲ್ಲಿ ಅಪೋಸಲನು ಎಂಬುದಾಗಿ ಬರೆಯಲಾಗಿದೆ ದ ಒನ್ ವ ಸೆಂಟ್ ಬೈ ಗಾಡ್ ದೇವರಿಂದ ಕಳುಹಿಸಲ್ಪಟ್ಟವನು ಎಂದು ಅರ್ಥ ಅಪೋಸಲನು ಅಂದರೆ ಯೇಸುವಿನ ಕೈಯಿಂದ ಕೊಡಲ್ಪಟ್ಟವರು ಅವರು ಕೂಡ ದೇವರಿಂದ ಕಳುಹಿಸಲ್ಪಟ್ಟವರು ಅದಕ್ಕೆ ಅಪೋಸಲರು ಇವರು ಮಾತ್ರ ಅಪೋಸಲರು ಸ್ವಯವಾಗಿ ಏಸುವನ್ನು ಕಣ್ಣಿಂದ ನೋಡಿ ಸೇವೆಯಲ್ಲಿ ಭಾಗ ಭಾಗಿಗಳಾಗಿ ಸೇವೆ ಮಾಡಿದ್ದಾರೆ ಇವರಲ್ಲಿ ಅಪವಾದಿ ಆರಿಸಿಕೊಂಡ ಒಬ್ಬ ವ್ಯಕ್ತಿ ಇದ್ದಾನೆ ವಿಸ್ಕರಿಯೂತ ಯೂಧ ಹನ್ನೆರಡು ಮಂದಿ ಶಿಷ್ಯರಲ್ಲಿ ಒಬ್ಬನು ಇವನು ಕೂಡ ಅವರ ಹೆಸರುಗಳು ಬರೆಯಲಾಗಿದೆ ಮೊದಲನೆಯವನ ಹೆಸರು ಪೇತ್ರ ನೆನೆಸಿಕೊಂಡ ಸೀಮೋನ ಪೇತ್ರ ಅನ್ನುವಂಥದ್ದು ಏಸು ಕ್ರಿಸ್ತನು ಸೀಮೌನನಿಗೆ ಕೊಟ್ಟಂಥ ಹೆಸರು ಯಾಕಂದರೆ ನೀನು ಬಂಡೆ ನೀನು ಕೇಫ ನೀನು ಪೆಟ್ರೋಸ್ ಕೇಫಾ ಅನ್ನುವಂಥ ಹೆಸರು ಪೇತ್ರನಿಗೆ ಸಂಬಂಧಪಟ್ಟದ್ದು ಪೆಟ್ರೋಸ್ ಪೆಟ್ರಾ ಪೆಟ್ರೋಸ್ ಪೆಟ್ರಾ ಅನ್ನುವಂಥ ಪದಗಳು ದೇವರ ಬಂಡೆಯ ಸಮೂಹವಾಗಿ ತೋರಿಸುತ್ತದೆ ಅದರಲ್ಲಿ ಒಂದು ಬಂಡೆಯಾಗಿ ಪೇತ್ರನು ಕಾಣುತ್ತಾನೆ ತನ್ನ ಪತ್ರಿಕೆಯಲ್ಲಿ ಬರುವಾಗ ಆತ್ಮ ಸಂಬಂಧವಾದ ಬಂಡೆಗಳಾಗಿ ಇದ್ದು ದೇವಾಲಯವಾಗಿ ಕಟ್ಟಲ್ಪಡುತ್ತಾ ಇದ್ದೇವೆ ಎಂದು ಪೇತ್ರನು ಹೇಳಿದನು ಪ್ರತಿಯೊಬ್ಬ ವಿಶ್ವಾಸಿ ಪರಮ ದೈವ ಆಲಯದಲ್ಲಿ ಪೆಟ್ರೋಸ್ಗಳಾಗಿದ್ದಾರೆ ಕಲ್ಲುಗಳಾಗಿದ್ದಾರೆ ಆದುದರಿಂದ ಇಲ್ಲಿ ಗಮನಿಸುವಾಗ ಪೇತ್ರ ಎನಿಸಿಕೊಂಡ ಸೀಮೋನ ಅವನ ಹೆಸರು ಸೀಮೋನ ಅವನ ತಮ್ಮನಾದ ಅಂದ್ರಯ ಜಪದಯನ ಮಗನಾದ ಯಾಕೋಬ ತಮ್ಮನಾದ ಯೋಹಾನ ಯಾಕೋಬ ಯೋಹಾನ ಸೀಮೋನ ಪೇತ್ರ ಯೇಸು ಕ್ರಿಸ್ತನು ಹನ್ನೆರಡು ಮಂದಿ ಶಿಷ್ಯರಲ್ಲಿ ಬಹಳ ಹೆಚ್ಚಾಗಿ ಪ್ರೀತಿಸುವಂಥವರು ಇವರ ಮೂವರನ್ನು ಸೇವೆಗೆ ಪ್ರತ್ಯೇಕವಾಗಿ ಕರೆದನು ಯಾಹಿರನ ಕುಮಾರ್ತೆ ಗುಣಪಡಿಸಿದಾಗ ಈ ಮೂವರನ್ನು ಆರಿಸಿಕೊಂಡನು ರೂಪಾಂತರ ಬೆಟ್ಟದ ಮೇಲೆ ರೂಪಾಂತರ ಹೊಂದಿದಾಗ ಈ ಮೂವರನ್ನು ಕರೆದನು ಪೇತ್ರ ಯೋಹಾನ ಯಾಕೋಬರನ್ನು ಹಾಗೆಯೇ ಗೆಸ್ಸೆ ಮನೆಗೆ ಹೋಗುವಾಗಲೂ ಕೂಡ ಈ ಮೂವರನ್ನೇ ಕರೆದುಕೊಂಡು ಹೋದನು ನೀವು ನೋಡುವಾಗ ಈ ಮೂವರನ್ನು ಕ್ರಿಸ್ತನು ವಿಶೇಷವಾಗಿ ನೋಡಿದ್ದಾನೆ ಅದಕ್ಕೆ ಈ ಮೂವರ ಹೆಸರುಗಳು ಮೊದಲನೇದಾಗಿ ಬರೆಯಲ್ಪಟ್ಟಿದೆ ಪೇತ್ರ ಯೋಹಾನ ಯಾಕೋಬ ನಂತರ ಫಿಲಿಪ್ಪ ಭಾರ್ತಿಲೋಮಯ್ಯ ತೋಮ ಸುಂಕದ ಮತ್ತಾಯ ಮತ್ತಾಯ ಸುವಾರ್ತೆ ಬರೆದವನು ಅಲ್ಫಾಯಿನ ಮಗನಾದ ಯಾಕೋಬ ತತ್ತಾಯ ಮತಾಭಿಮಾನಿ ಎನಿಸಿಕೊಂಡ ಸಿಮೋನ ಯೇಸುವನ್ನು ಹಿಡಿದುಕೊಟ್ಟ ಇಸ್ಕರಿಯೂತ ಯೋಧ ಇವುಗಳಲ್ಲಿ ಪಿಲಿಪನ ಒಂದು ಸೇವೆ ಯೋಹಾನ ಹದಿನಾಲ್ಕನೇ ಅಧ್ಯಯದಲ್ಲೇ ಪಿಲಿಪನ ಕುರಿತಾಗಿ ಬರೆಯಲ್ಪಟ್ಟಿದೆ ಅಪೋಸಲ ಕಾರ್ಯದಲ್ಲಿ ಕಂದಾಕಿಯ ರಾಣಿ ಕಂಚುಕಿಗೆ ಸುವಾರ್ತೆ ಸಾರಲ್ಪಡುವುದಕ್ಕಾಗಿ ಫಿಲಿಪನ ಜ್ಯೋತಿನಲ್ಲಿ ಕಾಣಿಸಿಕೊಂಡನೆಂಬುದಾಗಿ ಫಿಲಿಪ್ಪನ ಕುರಿತಾಗಿ ಬರಲ್ಪಟ್ಟಿದೆ ಬರ್ತಲಾಮಾಯ ತೋಮ ಮತಾಯನ ಕುರಿತಾಗಿ ಯಾಕೋಬ ತದ್ದಾಯ ಮತಾಭಿಮಾನಿ ಎನಿಸಿಕೊಂಡ ಹೆಸರುಗೊಂಡ ಸೀಮಾನನ ಕುರಿತಾಗಿ ಹೊಸ ಒಡಂಬಡಿಕೆಯಲ್ಲಿ ಎಲ್ಲೂ ಕೂಡ ಬರೆಯಲಾಗಿಲ್ಲ ಅವರ ಸೇವೆ ಕುರಿತಾಗಿ ಪೇತರನು ಶಿರಚ್ಛೇದನ ಯೋಹಾನನು ಬಹಳ ವಯಸ್ಸಾದ ಮೇಲೆ ಸಹಜ ಮರಣ ಹೊಂದಿದ ವ್ಯಕ್ತಿ ಯೋಹನನು ಪದ್ಮೋಸ್ ದೀಪದಲ್ಲಿರುವಾಗ ಸುವಾರ್ತೆ ಬರೆದನು ಪ್ರಕಟಣೆ ಬರೆದನು ಮೂರು ಪತ್ರಿಕೆಗಳನ್ನು ಬರೆದನು ಪೇತ್ರನು ಎರಡು ಪತ್ರಿಕೆ ಪ್ರಧಾನವಾಗಿ ಕಾಣುವಂಥದ್ದು ಯೋಹನ ಪೇತ್ರರು ಹೆಚ್ಚಾಗಿ ಕಾಣುತ್ತಾರೆ ಬೈಬಲಲ್ಲಿ ಪ್ರತ್ಯೇಕವಾಗಿ ಈಗ ಹೇಳಿದ ಐದು ಮಂದಿ ಬರ್ತಲೋಮಯ ಒತ್ತಾಯ ಯಾಕೋಬ ತಂದಾಯ ಸೀಮೋನ ತೋಮ ಇವರ ಹೆಸರುಗಳು ಇವರ ಸೇವೆಗಳು ಬರೆಯಲ್ಪಡಲಿಲ್ಲ ತೋಮನು ಭಾರತ ದೇಶದಲ್ಲಿ ಸೇವೆ ಮಾಡಿದ್ದಾನೆ ಅಲ್ಲೂ ರಕ್ತ ಸಾಕ್ಷಿ ಆಗಿದ್ದಾನೆ ಆದುದರಿಂದ ತೋಮನ ಕುರಿತಾಗಿ ಇಂಡಿಯನ್ಸ್ ನಾವು ಚರಿತ್ರೆ ಆತನ ಕುರಿತಾಗಿ ನಮಗೆ ಗೊತ್ತಿದೆ ಮದ್ರಾಸ್ ಪ್ರಾಂತದಲ್ಲಿ ಸೇವೆ ಮಾಡಿದನು ಫಸ್ಟು ಬ್ರಾಹ್ಮಣರನ್ನು ರಕ್ಷಣೆಗೆ ನಡೆಸಿದನು ನಂತರ ಅನೇಕರು ಬಡವರು ಯೇಸುವನ್ನು ನಂಬಿಕೊಂಡರು ಎರಡು ಸಾವಿರ ವರ್ಷಗಳ ಹಿಂದೆ ಡೈರೆಕ್ಟಾಗಿ ಅಪೋಸಲರಿಂದ ಕಳುಹಿಸಲ್ಪಟ್ಟವರು ಇವರು ಹನ್ನೆರಡು ಮಂದಿ ಶಿಷ್ಯರಲ್ಲಿ ಒಬ್ಬ ತೋಮನು ಭಾರತಕ್ಕೆ ಬಂದನು ಈ ಹನ್ನೆರಡು ಮಂದಿಯ ಹೆಸರುಗಳು ಕೊಡಲ್ಪಟ್ಟಿದೆ ನೀ ಬೈಬಲಲ್ಲಿ ನೋಡುವಾಗ ಯೇಸುವಿನ ಸೇವೆಯಲ್ಲಿ ಆತನು ಸತ್ತು ಹೋದ ನಂತರ ಮೇಘ ವಾಹನನಾಗಿ ಪರಲೋಕಕ್ಕೆ ಹೋದಾಗ ನೂರೈವತ್ ನೂರ ಇಪ್ಪತ್ತು ಶಿಷ್ಯರು ಇದ್ದಾರೆ ಯೇಸುವನ್ನು ಹಿಂಬಾಲಿಸಿದವರಲ್ಲಿ ನೂರ ಇಪ್ಪತ್ತು ಶಿಷ್ಯರು ಆಗಲೇ ವಿಶ್ವಾಸಿಗಳು ಇದ್ದಾರೆ ಆತನು ನಲವತ್ತು ದಿನಗಳು ಭೂಮಿಯ ಮೇಲೆ ಸಂಚಾರ ಮಾಡುವಾಗಲೇ ವಿಶ್ವಾಸಿಗಳು ಆತನಿಗೆ ಇದ್ದಾರೆ ಆತನ ಆರೋಹಣ ಆಗುವಾಗ ಐನೂರು ಮಂದಿ ಆತನನ್ನು ನೋಡಿದರು ಐನೂರು ಮಂದಿ ನೋಡಿದರೂ ಕೂಡ ನೂರ ಇಪ್ಪತ್ತು ಮಂದಿ ಪೆಂಥೋಸ್ ದಿನದಲ್ಲಿ ನೂರ ಇಪ್ಪತ್ತು ಮಂದಿಯ ಮೇಲೆ ಪರಿಶುದ್ಧಾತ್ಮ ಇಳಿದು ಬಂತು ಅದುದರಿಂದ ಪ್ರಭುವಿನ ಶಿಷ್ಯರು ಹನ್ನೆರಡು ಮಂದಿ ಇವರಲ್ಲದೆ ಅನೇಕ ಮಂದಿ ಆತನನ್ನು ಹಿಂಬಾಲಿಸಿದರು ಅನೇಕರು ಹಿಂಬಾಲಿಸಿದರು ಅನೇಕರ ಕುಟುಂಬಗಳು ಅವರನ್ನು ಸ ದರ್ಶಿಸಿದರು ಅನೇಕರು ಏಸುವನ್ನು ನಂಬಿಕೊಂಡರು ಲಾಸರನು ಮರಿಯಳು ಮಾರ್ತಳು ಅನೇಕ ಕುಟುಂಬಗಳು ಯೇಸುವನ್ನು ನಂಬಿಕೊಂಡಿದ್ದಾರೆ ಅನೇಕ ಫಾಲೋವರ್ಸ್ ಯೇಸು ಸ್ವಾಮಿಗೆ ಇದ್ದಾರೆ ಅಪ್ಪೋಸಲರು ಎಂದು ಕರೆಯಲ್ಪಟ್ಟದ್ದು ಈ ಹನ್ನೆರಡು ಮಂದಿ ಶಿಷ್ಯರನ್ನು ಮಾತ್ರ ಸುವಾರ್ತೆ ಅಧಿಕಾರ ದೆವ್ವಗಳ ಮೇಲೆ ಅಧಿಕಾರ ಎಲ್ಲ ಥರದ ರೋಗಗಳ ಮೇಲೆ ಅಧಿಕಾರ ಬೇನೆಗಳ ಮೇಲೆ ಅಧಿಕಾರ ದೇವರ ಅಧಿಕಾರ ಇದು ಯೇಸುವಿನ ಮೂಲಕ ಅವರಿಗೂ ಈ ಅಧಿಕಾರ ಕೊಡಲ್ಪಟ್ಟಿತು ದೇವರು ಕೊಡುವಂತೆ ಈ ಅಧಿಕಾರ ಬಹಳ ವಿಶೇಷವಾದದ್ದು ಹನ್ನೆರಡು ಮಂದಿ ಶಿಷ್ಯರನ್ನು ಕಳಿಸುತ್ತಾ ಒಂದು ವಿಶೇಷವಾದ ಮಿಷನನ್ನು ಕೊಡುತ್ತಾ ಇದ್ದಾನೆ ಅವರಿಗೆ ಪ್ರಥಮ ಪರಿಚಯ ಹತ್ತನೇ ಅಧ್ಯಾಯದಲ್ಲಿ ಕೊಡಲ್ಪಟ್ಟಿದೆ ಇಸ್ರಾಯೇಲರ ವಂಶದವರ ಬಳಿಗೆ ಹೋಗಿರಿ ಅನ್ಯ ಜನಗಳ ಬಳಿಗೆ ಹೋಗಬೇಡಿರಿ ಸಮಾರ್ಯರ ಊರೊಳಗೆ ಕಾಲಿಡಬೇಡಿರಿ ಇವರನ್ನು ಬಿಟ್ಟು ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲನ ಮನೆತನದವರ ಬಳಿಗೆ ಹೋಗಿರಿ ಪರಲೋಕ ರಾಜ್ಯವು ಸಮೀಪವಾಯಿತೆಂದು ಸಾರಿ ಹೇಳುತ್ತಾ ಹೋಗಿರಿ ಸುವಾರ್ತೀಕರಣ ಮತ್ತು ಅದ್ಭುತಗಳನ್ನು ಮಾಡುವುದಕ್ಕೆ ಅಧಿಕಾರವನ್ನು ಕೊಟ್ಟು ಕಳಿಸುತ್ತಿದ್ದಾನೆ ಐದನೇ ಹತಿಯಿಂದ ಹನ್ನೊಂದನೇ ವಾಕ್ಯದವರೆಗೂ ನೋಡುವಾಗ ಇದೇ ಕಾಣುತ್ತದೆ ಯೇಸು ಕ್ರಿಸ್ತ ಸೇವೆಯಲ್ಲಿ ಸುವಾರ್ತೆ ಪ್ರಕಟಣೆಯಿಂದ ಪ್ರಾರಂಭ ಆಗಿ ಸ್ವಸ್ಥತೆ ಕೊಡುವಂಥ ಸೇವೆ ದೆವ್ವಗಳನ್ನು ಬಿಡಿಸುವಂಥ ಸೇವೆಯನ್ನು ಕೂಡ ಅಪೋಸಲರ ಕಾಲದ ಸಮಯದಲ್ಲಿ ನಾವು ನೋಡುತ್ತೇವೆ ಆದರೆ ಈ ದಿನಗಳಲ್ಲಿ ಈ ದಿನಗಳಲ್ಲಿ ಇದನ್ನು ರುಚು ಮಾಡುವಂಥ ಸ್ಥಾಯಿಗೆ ಅನೇಕರು ವಿಫಲವಾಗಿದ್ದಾರೆ ಇಸ್ರೇಲರ ವಂಶದವರ ಬಳಿಗೆ ಹೋಗಿರಿ ಯಾಕೆಂದರೆ ತನ್ನ ಪ್ರಜೆಗಳ ಬಳಿಗೆ ಆತನು ಬಂದನು ಆ ಪ್ರಜೆಗಳು ಆತನನ್ನು ತೃಣೀಕರಿಸಿದ ನಂತರ ಅನ್ಯ ಜನಗಳಿಗೆ ಸುವಾರ್ಥ ಸಾರಲ್ಪಟ್ಟಿತು ಆತನು ಬಂದದ್ದು ತನ್ನ ಪ್ರಜೆಗಳಿಗಾಗಿ ಇಸ್ರೇಲರಿಗಾಗಿ ಅವರು ಆತನನ್ನು ತಿರಸ್ಕರಿಸಿದರು ಆತನ ಸಮಯದಲ್ಲಿ ಭವಿಷ್ಯತನು ತಿಳಿದವನಾಗಿದ್ದಾನೆ ಋಣೀಕರಿಸಲ್ಪಟ್ಟು ಆ ರಕ್ಷಣೆ ಅನ್ಯ ಜನಗಳಿಗೆ ವ್ಯಾಪಿಸಿದೆ ಇದೇ ಪೌಲನು ರೋಮಾ ಸಭೆಯವರಿಗೆ ಬರೆದಿದ್ದಾನೆ ಯೋಧರು ಸಹಜ ದೇವರ ಮಕ್ಕಳು ಅವರು ಕೈಬಿಡಲ್ಪಟ್ಟವರು ಏಕೆಂದರೆ ಅವರು ಯೇಸು ಕ್ರಿಸ್ತನನ್ನು ತಿರಸ್ಕರಿಸಿದರು ಆದುದರಿಂದ ಅನ್ಯ ಜನಗಳಿಗೆ ರಕ್ಷಣೆಯ ಸಂದೇಶ ಸಾರಲ್ಪಡುತ್ತದೆ ಅವರು ಕರೆಯಲ್ಪಡುವುದರಿಂದ ಅನ್ನೆಚ್ಚರಿಕೆ ಮೇಲಾದರೆ ಅವರು ಸುವಾರ್ತೆ ನಂಬಿದಾಗ ಅವರು ಕೂಡ ರಕ್ಷಣೆಗೆ ಬರುವರು ಸಾವಿರ ವರ್ಷಗಳ ಆಳ್ವಿಕೆಯಲ್ಲಿ ಯೇಸುವನ್ನು ನಂಬಿರುವಂಥ ನಾವೆಲ್ಲರೂ ಕಾಣಿಸಿಕೊಳ್ಳುತ್ತೇವೆ ಇಸ್ರೇಲರ ಚರಿತ್ರೆ ಭವಿಷ್ಯದ ಕುರಿತಾಗಿ ಚರಿತ್ರೆ ನಾವು ನೋಡುವಾಗ ಸತ್ಯವೇದ ನಮಗೆ ಬಹಳ ಸ್ಪಷ್ಟವಾಗಿ ಅರ್ಥವಾಗ್ತದೆ ಅಬ್ರಹಾಮನಿಂದ ವಾಗ್ದಾನ ಪ್ರದೇಶಕ್ಕೆ ಯಾವ ರೀತಿಯಾಗಿ ಬಂದರೋ ಯಾವ ರೀತಿಯಾಗಿ ನಡೆಸಲ್ಪಟ್ಟರೋ ಯಾವ ರೀತಿಯಾಗಿ ಕಾಪಾಡಲ್ಪಟ್ಟರೋ ಯಾವ ವಿಧವಾಗಿ ದೇವರಿಂದ ಶಿಕ್ಷಿಸಲ್ಪಟ್ಟರೋ ಅವರಿಗಾಗಿ ರಕ್ಷಕನು ಯಾವ ರೀತಿಯಾಗಿ ಬಂದನೋ ರಕ್ಷಕನನ್ನು ಅವರು ತಿರಸ್ಕರಿಸಿದ್ದರಿಂದ ಸಭೆ ಮತ್ತು ಸೇವೆ ಮತ್ತು ಸುವಾರ್ತೆ ಅನ್ಯ ಜನಗಳಿಗೂ ತಲುಪಿತು ಅವರು ರಕ್ಷ ರಕ್ಷಣೆ ಹೊಂದಿದರು ಇದೆಲ್ಲವೂ ನಮಗೆ ಕಾಣುತ್ತದೆ ಏಳು ವರ್ಷಗಳ ಕಾಲದಲ್ಲಿ ಇಸ್ರೇಲರು ಯೇಸುಸ್ವಾಮಿ ಮೆಸ್ಸಿಯನ್ ಎಂಬುದಾಗಿ ತಿಳಿದುಕೊಳ್ಳುತ್ತಾರೆ ಅಲ್ಲಿವರೆಗೂ ಅವರಿಗೆ ಕಾರ್ಗತ್ತಲು ಅಂಧಕಾರ ಇರುತ್ತದೆ ಮೊಟ್ಟ ಮೊದಲು ಯಹುದರ ಬಳಿಗೆ ಕಳುಹಿಸಿದನು ಐದನೇ ವಾಕ್ಯ ಏಸು ಹನ್ನೆರಡು ಮಂದಿಯನ್ನು ಕಳಿಸಿ ಕಳಿಸುವಾಗ ಅವ್ರಿಗೆ ಅಪ್ಪಣೆ ಕೊಟ್ಟದ್ದೇನೆಂದರೆ ಅನ್ಯ ಜನಗಳ ಕಡೆಗೆ ಹೋಗಬೇಡಿರಿ ಸಮಾರ್ಯರ ಊರೊಳಗೆ ಕಾಲಿಡಬೇಡಿರಿ ಇವರನ್ನು ಬಿಟ್ಟು ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರೇಲನ ಮನೆತನದವರ ಬಳಿಗೆ ಹೋಗಿರಿ ಪರಲೋಕ ರಾಜ್ಯವು ಸಮೀಪವಾಯಿತೆಂದು ಸಾರಿ ಹೇಳುತ್ತಾ ಹೋಗಿರಿ ಅವರಿಗೆ ಮೊದಲು ಸುವಾರ್ತೆ ಪ್ರಕಟಿಸಲ್ಪಡಬೇಕು ಅದನ್ನು ನಂಬುವುದಕ್ಕಾಗಿ ರೋಗಿಗಳನ್ನು ಸ್ವಸ್ಥ ಮಾಡಿರಿ ಸತ್ತವರನ್ನು ಬದುಕಿಸಿರಿ ಕುಷ್ಠ ಹತ್ತಿದವರನ್ನು ಶುದ್ಧ ಮಾಡಿರಿ ದೇವಗಳನ್ನು ಬಿಡಿಸಿರಿ ಉಚಿತವಾಗಿ ಹೊಂದಿದ್ದೀರಿ ಉಚಿತವಾಗಿ ಕೊಡಿರಿ ಯಾವ ಕ್ರೈಸ್ತ ಬೋಧಕನು ಕೂಡ ಈ ಅದ್ಭುತಗಳನ್ನು ಪರಿಶುದ್ಧಾತ್ಮ ಶಕ್ತಿಯಿಂದ ಆತನ ಜೀವಿತದಲ್ಲಿ ಮಾಡುವುದಕ್ಕೆ ಸಾಧ್ಯವಿದೆ ಅದಕ್ಕೆ ಬೆಲೆ ಕಟ್ಟಬಾರದು ಬೆಲೆ ಕಟ್ಟುವ ಯತ್ನ ಮಾಡಿದವನು ದೇವರ ಮಗನಲ್ಲ ಅದು ದೇವರ ಪದ್ಧತಿ ಉಚಿತವಾಗಿ ಹೊಂದಿದ್ದೀರಿ ಉಚಿತವಾಗಿ ಕೊಡಿರಿ ಈ ಅಧಿಕಾರ ಹೊಂದುವುದಕ್ಕಾಗಿ ಅವರು ಏನು ಕೊಡಲಿಲ್ಲ ಅವರು ಪ್ರಯತ್ನಿಸಲಿಲ್ಲ ಕಷ್ಟಪಡಲಿಲ್ಲ ಅದು ಕೃಪೆಯ ಮೂಲಕ ಅನುಗ್ರಹಿಸಲ್ಪಟ್ಟಂಥ ಅಧಿಕಾರ ಆದರೆ ಅನೇಕರು ಅದನ್ನು ದುರುಪಯೋಗ ಮಾಡುತ್ತಿದ್ದಾರೆ ಆದುದರಿಂದ ಉಚಿತವಾಗಿ ಹೊಂದಿದ್ದೀರಿ ಉಚಿತವಾಗಿ ಕೊಡಿರಿ ಎಂಬುದಾಗಿ ಯೇಸು ಕ್ರಿಸ್ತನು ಸ್ಪಷ್ಟವಾಗಿ ಬೋಧಿಸುತ್ತಾ ಇದ್ದಾನೆ ದೇವರ ಸೇವೆಯನ್ನು ವ್ಯಾಪಾರ ಮಾಡಬಾರದು ಎಂಬುದಾಗಿ ಸ್ಪಷ್ಟವಾಗಿ ಇದರಲ್ಲಿ ಅರ್ಥ ಆಗುತ್ತದೆ ಆ ದಿನದ ಪ್ರಧಾನ ಯಾಜಕರಾಗಿದ್ದರೆ ದ ಮೇಡ್ ಮನಿ ಬಿಕಾಸ್ ಆಫ್ ದಿ ಮಿನಿಸ್ಟ್ರಿ ಸೇವೆಯ ಮೂಲಕ ಹಣವನ್ನು ಸಂಪಾದನೆ ಮಾಡಿಕೊಳ್ಳುತ್ತಿದ್ದರು ಹಣ ಸಂಪಾದನೆ ಮಾಡುತ್ತಿದ್ದರು ಹಣ ಸಂಪಾದನೆ ಗಾಡ್ ಹೇಟೆಡ್ ದ್ಯಾಟ್ ದೇವರಿಗೆ ಅದು ಅಸಹ್ಯ ಏಸು ಮಂದಿರಕ್ಕೆ ಬಂದಾಗ ಅವರೆಲ್ಲರನ್ನು ಓಡಿಸಿದನು ನನ್ನ ತಂದೆಯ ಮನೆಯು ಪ್ರಾರ್ಥನಾಲಯನಿಸಿಕೊಳ್ಳುವುದು ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದನು ದೇವರು ವಿಶ್ವಾಸ ಇದ್ದ ಸುವಾರ್ತೆ ಸಾರಲ್ಪಟ್ಟುವುದಕ್ಕೆ ಕಳುಹಿಸಲ್ಪಟ್ಟಂಥ ಅನೇಕ ಸೇವಕರು ಉಚಿತವಾಗಿ ಹೊಂದಿರುವಂಥವರಾಗಿದ್ದಾರೆ ಅದನ್ನು ಉಚಿತವಾಗಿ ಕೊಡಬೇಕು ಅದನ್ನು ವ್ಯಾಪಾರವಾಗಿ ಉಪಯೋಗ ಮಾಡಬಾರದು ಅನ್ನುವಂಥದ್ದನ್ನು ಏಸು ಕ್ರಿಸ್ತನವರಿಗೆ ಸ್ಪಷ್ಟವಾಗಿ ಸಾರುತ್ತಾ ಇದ್ದಾನೆ ಈ ಮಾತುಗಳು ಒಬ್ಬ ಅವಿಶ್ವಾಸಿ ಕೇಳಿದನಂತ ಇಟ್ಕೊಳ್ಳಿ ನೀವು ದೇವರ ಮಕ್ಕಳಾಗಿದ್ದೀರಲ್ಲ ಸೇವೆಗೆ ಹೋಗು ಎಂಬುದಾಗಿ ಹೇಳಿದ್ದಾನಲ್ಲ ಸುವಾರ್ಥ ಇದ್ದಾನಲ್ಲ ನೀವು ಸತ್ತಾವರನ್ನು ಎಬ್ಬಿಸಿರಿ ನೀವು ರೋಗಿಗಳನ್ನು ವಾಸಿ ಮಾಡಿರಿ ನೀವು ದೇವಗಳನ್ನು ಬಿಡಿಸಿರಿ ಎಂಬುದಾಗಿ ಅನ್ಯ ಜನಗಳು ಕೂಡ ಕೇಳಬಹುದು ಇಟ್ಸ್ ನಾಟ್ ಲೈಕ್ ಎ ಮ್ಯಾಜಿಕ್ ಯಾವಾಗಂದ್ರೆ ಅವಾಗ ಮಾಡೋದಕ್ಕೆ ಅದು ಸಾಧ್ಯವಿಲ್ಲ ಇದು ಮ್ಯಾಜಿಕ್ ಅಲ್ಲ ಕನಸಿನಲ್ಲಿ ಕಾಣುವಂಥ ಮ್ಯಾಜಿಕ್ ಅಲ್ಲ ಇದು ಆ ರೀತಿಯಾಗಿ ಸೇವೆ ಮಾಡುವುದಕ್ಕಾಗುವುದಿಲ್ಲ ದೇವರು ಯಾರನ್ನು ಕನಿಕರಿಸಿದನೋ ಅವರನ್ನು ಕರೆದನು ತನ್ನ ಸೇವೆ ಮಾಡುವುದಕ್ಕಾಗಿ ಕರೆದನು ವಿಶ್ವಾಸಿಸಿದವರನ್ನು ಸ್ವಸ್ಥ ಮಾಡುತ್ತಾನೆ ಪ್ರಭು ಕರುಣಿಸಿದವರನ್ನು ವಿಮೋಚನೆ ಮಾಡುತ್ತಾನೆ ಸೇವಕರ ಮೂಲಕ ಸುವಾರ್ತೆಯ ಮೂಲಕ ಪ್ರಾರ್ಥನೆಯ ಮೂಲಕ ನೆರವೇರಿಸುತ್ತಾನೆ ಆದುದರಿಂದ ಸೇವೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ದೇವರ ಅಧಿಕಾರದಿಂದ ನಡೆಸಲ್ಪಡುವಂಥ ಸೇವೆ ಇದು ಅದಕ್ಕೆ ಸಂಪೂರ್ಣವಾದ ಬಾಧ್ಯತೆ ಆ ವರವನ್ನು ಆಪರೇಟ್ ಮಾಡುವಾಗ ದೇವರ ನಾಮ ಮಹಿಮೆಯಾಗುತ್ತದೆ ಪ್ರಭು ಕೊಟ್ಟಂತ ವರಗಳ ಮೂಲಕ ಯಾರು ಸ್ವಸ್ಥ ಆಗಬೇಕೆಂಬುದಾಗಿ ಪರಿಶುದ್ಧಾತ್ಮನ ಅಂದುಕೊಳ್ಳುತ್ತಾನೋ ಅವರೇ ವಾಸಿಯಾಗುತ್ತಾರೆ ಇದು ದೇವರ ಕಾರ್ಯ ಇದನ್ನು ನಾವು ಗುರುತಿಸಬೇಕು ನಂತರ ಪ್ರಿಪ್ರೆಷನ್ ಹೇಳುತ್ತಿದ್ದಾನೆ ನಿಮ್ಮ ಹಮ್ಮಿಣಿಗಳಲ್ಲಿ ಹೊನ್ನು ಹಣ ದುಡ್ಡುಗಳನ್ನು ದಾರಿಗೆ ಹಸಿಬೆಯನ್ನು ಎರಡು ಅಂಗೀಕರ ಕೋಲು ಮೊದಲಾದವುಗಳನ್ನು ಸೋರಿಸಿಕೊಳ್ಳಬೇಡಿರಿ ಆಳು ಅಂಬಲಿಗೆ ಯೋಗ್ಯನಷ್ಟೆ ಭಿನ್ನವಾದ ಬೋಧನೆ ಯಾವುದಾದ್ರೂ ಊರಿಗೆ ಹೋಗಬೇಕಂದರೆ ನಾವು ಸೂಟ್ ಕೇಸನ್ನು ತೆಗೆದುಕೊಳ್ಳುತ್ತೇವೆ ಅದಕ್ಕೆ ಬೇಕಾದ ಎಲ್ಲವುಗಳನ್ನು ತೆಗೆದುಕೊಳ್ಳುತ್ತೇವೆ ಹಣ ಇಟ್ಟುಕೊಳ್ಳುತ್ತೇವೆ ವಸ್ತ್ರ ಇಟ್ಟುಕೊಳ್ಳುತ್ತೇವೆ ಸೆಕ್ಯುರಿಟಿಗಾಗಿ ಬೇಕಾದ ಎಲ್ಲ ವಸ್ತುಗಳನ್ನು ಇಟ್ಟುಕೊಳ್ಳುತ್ತೇವೆ ಆಹಾರವನ್ನು ತೆಗೆದುಕೊಂಡು ಹೋಗುತ್ತೇವೆ ಆದರೆ ಏಸು ಹೇಳುತ್ತಾ ಇರುವುದು ಈ ಡೋಂಟ್ ನೀಡ್ ಟು ಪ್ರಿಪೇರ್ ಎನಿಥಿಂಗ್ ಫಾರ್ ಯು ಸೇವೆಗೆ ಬಂದವನು ಮೊಟ್ಟ ಮೊದಲು ಕಲಿಯಬೇಕಾದದ್ದು ಏನೆಂದರೆ ತಾನು ತನಗೋಸರ ಬದುಕುವುದಕ್ಕೆ ದೇವರಿಂದ ಅವನು ಬದುಕುತ್ತಿದ್ದಾನೆ ಈ ಪ್ರಾಥಮಿಕ ಸತ್ಯವನ್ನು ತಿಳಿದವನೇ ನಿಜವಾದ ಸೇವಕನು ನನ್ನ ಪೋಷಣೆ ದೇವರಿಗಿರುವಂಥದ್ದು ನನ್ನ ವಸತಿ ಬಾಧ್ಯತೆ ದೇವರಿಗಿರುವಂಥದ್ದು ನನ್ನ ಹೊಟ್ಟೆ ಪೋಷಣೆ ಮಾಡುವುದು ದೇವರು ನನ್ನ ಆರೋಗ್ಯ ದೇವರಿಂದ ಬರುವಂಥದ್ದು ಇದೇ ಕಂಪ್ಲೀಟ್ ಸರೆಂಡರ್ ಟು ಈಸ್ ಅಥಾರಿಟಿ ಆತನ ಒಂದು ಅಧಿಕಾರಕ್ಕೆ ನಮ್ಮನ್ನು ನಾವೇ ಸಂಪೂರ್ಣವಾಗಿ ಸಮರ್ಪಣೆ ಮಾಡುವುದು ಭೌತಿಕವಾದ ರೀತಿಯಾಗಿ ನಾವು ಸಿದ್ಧ ಮಾಡುವುದನ್ನು ಪಕ್ಕಕ್ಕಿಡಬೇಕು ನಾವು ಹೋಗುವಾಗ ನೀವು ಹೋಗುವಾಗ ಎಲ್ಲಿಗೆ ಹೋಗಬೇಕು ಯಾವ ಪಟ್ಟಣಕ್ಕೆ ಯಾವ ಗ್ರಾಮಕ್ಕೆ ಹೋಗಬೇಕೇಮು ಎಂಬುದಾಗಿ ಅಂದುಕೊಂಡು ಹೋಗುತ್ತಿರೋ ನೀವು ಯಾವುದೊಂದು ಊರಿಗೆ ಅಥವಾ ಹಳ್ಳಿಗೆ ಸೇರಿದಾಗ ಅಲ್ಲಿ ಯೋಗ್ಯರು ಯಾರೆಂದು ವಿಚಾರಣೆ ಮಾಡಿ ಮುಂದಕ್ಕೆ ಹೊರಡುವ ತನಕ ಅವರಲ್ಲೇ ಇರಿ ಒಂದು ಮಾದರಿಯನ್ನು ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ತಿಳಿಸುತ್ತಿದ್ದಾನೆ ಯೋಗ್ಯವಾದವನನ್ನು ಯೋಗ್ಯವಾದ ಮನೆಯವರನ್ನು ವಿಚಾರಣೆ ಮಾಡಿರಿ ಅಲ್ಲಿ ವಾಸ ಮಾಡಿರಿ ಅಲ್ಲೇ ಊಟ ಮಾಡಿರಿ ಆ ಮನೆಯೊಳಕ್ಕೆ ಹೋಗುವಾಗ ಶುಭವಾಗಲಿ ಅನ್ನಿರಿ ಆ ಮನೆಯವರು ಯೋಗ್ಯರಾಗಿದ್ದರೆ ನಿಮ್ಮ ಆಶೀರ್ವಾದವರಿಗೆ ಆಗಲಿ ಅಯೋಗ್ಯರಾಗಿದ್ದರೆ ನಿಮ್ಮ ಆಶೀರ್ವಾದವು ನಿಮಗೆ ಹಿಂದಕ್ಕೆ ಬರಲಿ ಯಾರಾದರೂ ನಿಮ್ಮನ್ನು ಸೇರಿಸಿಕೊಳ್ಳದೆಯೋ ನಿಮ್ಮ ವಾಕ್ಯಗಳನ್ನು ಕೇಳದೆ ಹೋದರೆ ನೀವು ಆ ಮನೆಯನ್ನಾಗಲೇ ಆ ಊರನ್ನಾಗಲೇ ಬಿಟ್ಟು ಹೊರಡುವಾಗ ನಿಮ್ಮ ಕಾಲಿಗೆ ಹತ್ತಿದ ಧೂಳನ್ನು ಚಾಡಿಸಿಬಿಡಿರಿ ನ್ಯಾಯ ವಿಚಾರಣೆ ದಿವಸದಲ್ಲಿ ಅಂಥ ಊರಿನ ಗತಿಯು ಸೋದಂ ಗುಮರಗಳ ಸೀಮೆಯ ಗತಿಗಿಂತಲೂ ಕಠಿಣವಾಗಿರುವುದು ಎಂದು ಸತ್ಯವಾಗಿ ಹೇಳುತ್ತೇನೆ ಅಂದನು ಯೇಸುವನ್ನು ಯಾರು ಅಂಗೀಕಾರ ಮಾಡುತ್ತಾರೋ ನಂಬುತ್ತಾರೋ ಆತನ ಶಿಷ್ಯರನ್ನು ಕೂಡ ಏಸುವನ್ನು ನಂಬಿರುವಂಥವರು ಸ್ವೀಕರಿಸುತ್ತಾರೆ ನಿಮ್ಮನ್ನು ಜಕ್ಕಾಯನಿಗೆ ಏಸು ಇದ್ದಾನೆ ನಾನು ಇವತ್ತು ನಿನ್ನ ಮನೆಯಲ್ಲಿ ಇಳುಕೊಳ್ಳಬೇಕು ಇಟ್ ಈಸ್ ಹಾರ್ಡರ್ಡ್ ಬೈ ಗಾಡ್ ದೇವರಿಂದ ಆಜ್ಞಾಪಿಸಲ್ಪಟ್ಟಂಥ ಕಾರ್ಯ ಜಕ್ಕಾಯನ ಬೇಗನೆ ಬಂದು ಆತನನ್ನು ಸೇರಿಸಿಕೊಂಡನು ಆತನು ಪಾಪಿಯಾದ ಮನುಷ್ಯನು ಸುಂಕ ವಸೂಲಿ ಮಾಡುವಾಗ ಅಕ್ರಮವಾಗಿ ಸಂಪಾದಿಸಿದ ವ್ಯಕ್ತಿ ಅವೆಲ್ಲವುಗಳನ್ನು ಅಕ್ರಮವಾಗಿ ಸಂಬಂಧಿಸಿದ್ದಾನೆ ಮಾರು ಮನಸ್ಸನ್ನು ಹೊಂದಿಕೊಂಡಂಥ ವ್ಯಕ್ತಿ ಮಾರು ಮನಸ್ಸನ್ನು ಹೊಂದಿಕೊಂಡಂಥ ಉತ್ತರಗಳನ್ನೇ ಕೊಡುತ್ತಾನೆ ಆಹ್ವಾನ ಕೊಡುತ್ತಾನೆ ಯಾರ ಮನೆಗೆ ನಾವು ಹೋಗುತ್ತೇವೋ ಯಾರು ನಿಮ್ಮನ್ನು ಸೇರಿಸ್ಕೊಳ್ತಾರೋ ಅವರು ನನ್ನ ಸಂಬಂಧಿಕರು ಅವರು ಕೊಡುವುದನ್ನು ತಿನ್ನಿರಿ ಡಿಮ್ಯಾಂಡ್ ಮಾಡಬೇಡಿ ಏನು ಇಡುತ್ತಾರೋ ಅದನ್ನೇ ತಿನ್ನಿರಿ ಅದು ಮಾಡಿ ಇದು ಮಾಡಿ ಎಂಬುದಾಗಿ ಕೇಳಬಾರದು ಈ ರೀತಿಯಾಗಿ ಕೇಳಬಾರ್ದು ಅವರು ಯಾವುದನ್ನು ನಿಮಗೆ ಕೊಡುತ್ತಾರೋ ಅದನ್ನೇ ನೀವು ತಿನ್ನಿರಿ ಮೂರುವರೆ ವರ್ಷಗಳ ಕಾಲ ಏಲಿಯನು ವಿಧವೆ ಮನೆಯಲ್ಲಿ ಬದುಕಿದನು ಆಕೆಗೆ ಏನಿದೆಯೋ ಅದೇ ಕೊಟ್ಟಳು ಅದೇ ತಿಂದನು ದೇವರು ಪೋಷಿಸಿದನು ಏಲಿಯನು ಆಹಾರಕ್ಕಾಗಿ ಯಾವ ವಿಧವಾಗಿ ವಿಧವೆಯ ಬಳಿಯಲ್ಲಿ ವಿಶೇಷವಾದ ಆಹಾರವನ್ನು ಕೇಳಿಕೊಳ್ಳಲಿಲ್ಲ ತಮ್ಮನ್ನು ತಾವು ವಿಸರ್ಜಿ ವಿಸರ್ಜಿಸಿಕೊಳ್ಳಬೇಕು ತಮ್ಮ ದೇಹದ ಆಸೆ ಆಕಾಂಕ್ಷೆಗಳನ್ನು ಬದಿಗೊತ್ತಬೇಕು ಅವರು ಕೊಡುವುದನ್ನು ನೀವು ತಿನ್ನಿರಿ ಎಂಬುದಾಗಿ ಸುಕ್ರಿಸ್ತನು ಬೋಧಿಸುತ್ತಿದ್ದಾನೆ ದೇವರು ನಿಮಗೆ ಏನು ಕೊಡುತ್ತಾನೋ ಅದನ್ನು ಧರಿಸಿಕೊಳ್ಳಿರಿ ದೇವರು ಯಾವುದನ್ನು ಕೊಡುತ್ತಾನೋ ಅದನ್ನು ತಿನ್ನಿರಿ ಜಸ್ಟ್ ಲೈಕ್ ಎ ಮಿಲಿಟರಿ ಆಫೀಸರ್ ಯುದ್ಧ ಸಮಯದಲ್ಲಿ ಅಧಿಕಾರಿಗೆ ಅಧಿಕಾರಿಯ ಮೂಲಕ ಸೈನಿಕರಿಗೆ ಯಾವುದು ಕೊಡಲ್ಪಡುತ್ತದೋ ಅದು ಅವರು ತಿನ್ನಬೇಕು ಉಪಾಸರಿಗೇ ಹೇಳಿದನು ಯಾವ ಪಟ್ಟಣಕ್ಕೆ ಹೋದರೂ ಯಾವ ಗ್ರಾಮಕ್ಕೆ ಹೋದರೂ ಯೋಗ್ಯನಾದವನನ್ನು ವಿಚಾರಿಸಿರಿ ಅವನ ಮನೆಯಲ್ಲಿ ಇಳಿಕೊಳ್ಳಿರಿ ಯೋಗ್ಯರಾದವರು ಯಾರೋ ಮೊದಲು ತಿಳುಕೊಳ್ಳಿರಿ ಯೋಗ್ಯವಾದವರ ಬಳಿಗೆ ಹೋಗಿರಿ ಯೋಗ್ಯರ ಮನೆಯಲ್ಲಿ ವಾಸ ಮಾಡಿರಿ ಅವರು ಕೊಡುವುದನ್ನು ತಿನ್ನಿರಿ ಅರ್ಥ ಆಗ್ತಾ ಇದೆಯಾ ಅಲ್ಲೇ ಇರಬೇಕು ಅಲ್ಲಿಂದ ನಿಮ್ಮ ಸೇವೆ ಪ್ರಾರಂಭ ಆಗಬೇಕು ಒಂದು ವೇಳೆ ಪಟ್ಟಣ ನಿಮ್ಮನ್ನು ತಳ್ಳಿ ಹಾಕಿದರೆ ಬಿಟ್ಟು ಹೋಗಿರಿ ಒಂದು ಮನೆ ತಿರಸ್ಕರಿಸಿದರು ಒಂದು ಪಟ್ಟಣ ತಿರಸ್ಕರಿಸಿದರು ಒಂದು ಗ್ರಾಮ ತಿರಸ್ಕರಿಸಿದರು ಅದು ನಿಮ್ಮ ಕೆಲಸ ಅಲ್ಲ ಅದನ್ನು ಬಿಟ್ಟು ಹೋಗಿರಿ ನಿಮ್ಮನ್ನು ತಿರಸ್ಕರಿಸಿದರೆ ನನ್ನನ್ನು ತಿರಸ್ಕರಿಸಿದವರು ನಿಮ್ಮ ಕೆಲಸ ಏನೆಂದರೆ ಆ ಪಟ್ಟಣ ಬಿಟ್ಟು ಹೋಗಬೇಕು ಸುವಾರ್ತೀಕರಣ ಪ್ರಾರಂಭ ಆಗಿದೆ ಯಾವರು ಅಂಗೀಕಾರ ಮಾಡುತ್ತಾರೋ ಅವರೆಲ್ಲ ನನ್ನ ಮಕ್ಕಳಾಗುತ್ತಾರೆ ಯಾರು ತಿರಸ್ಕಾರ ಹೊಂದುತ್ತಾರೋ ಅವರು ತೀರ್ಪು ಹೊಂದುತ್ತಾರೆ ಅದಕ್ಕೆ ನ್ಯಾಯ ವಿಚಾರಣೆಯ ದಿವಸದಲ್ಲಿ ನ್ಯಾಯ ವಿಚಾರಣೆಯ ದಿವಸದಲ್ಲಿ ಪ್ರತಿಯೊಬ್ಬನ ಕ್ರಿಯೆಗಳು ಪ್ರತ್ಯಕ್ಷವಾಗುವಾಗ ಯೇಸು ಕ್ರಿಸ್ತನು ಅವರ ಗತಿ ಸೋದಂ ಗೊಮರಗಳ ಸೀಮೆ ಗತಿಗಿಂತಲೂ ಕಠಿಣವಾಗಿರುವುದು ಎಂದು ಹೇಳುತ್ತಿದ್ದಾನೆ ಆದುದರಿಂದ ಅವರು ಸುವಾರ್ತೆಯನ್ನು ತಿರಸ್ಕರಿಸಿದಾಗ ಅವರು ದೇವರ ಶಿಷ್ಯರನ್ನು ತಿರಸ್ಕರಿಸುವುದಲ್ಲ ದೇವರನ್ನು ಏಸುವನ್ನು ತಿರಸ್ಕರಿಸಿದವರು ಎಂಬುವಂಥ ಅರ್ಥ ಬರುತ್ತದೆ ಯಾವ ವಿಧವಾದ ಅವಶ್ಯಕತೆಗಳು ನಮಗೆ ಬೇಕಾಗಿದೆಯೋ ಅವೆಲ್ಲವುಗಳನ್ನು ಏಸು ನಮಗೆ ಒದಗಿಸುತ್ತಾನೆ ಅಥನು ನಂಬಿಗಸ್ತನು ರೆಕಾರ್ಡಿಂಗ್ ರೆಕಾರ್ಡಿಂಗ್ ಪ್ರಾರಂಭವಾಗುವಾಗ ಬರೀ ಕೈಯಲ್ಲಿ ನಾನಿದ್ದೇನೆ ದೇವರು ನನ್ನ ಅವಶ್ಯಕತೆಗಳನ್ನು ಸಂಧಿಸುತ್ತಿದ್ದಾನೆ ಹಣ ಯಾರು ಕೊಡುವಂಥದ್ದು ನನ್ನ ಕೆಲಸಕ್ಕಾಗಿ ದೇವರ ಸೇವೆಗಾಗಿ ಬೇಕಾದ ಹಣವನ್ನು ದೇವರು ಕೊಡುತ್ತಾನೆ ಈ ಸತ್ಯವನ್ನು ತಿಳಿದರೆ ದೇವರ ಸೇವಕರು ಬಹಳ ಆಶೀರ್ವಾದ ಹೊಂದುತ್ತಾರೆ ಸೇವಕರು ಅಂದುಕೊಳ್ತಾರೆ ವಿಮಾನದಲ್ಲೇ ಹೋಗಬೇಕು ಹೊಸ ಗಾಡಿಯಲ್ಲೇ ಹೋಗಬೇಕು ಆರ್ಥಿಕ ಸಂಪಾದನೆ ಮಾಡುವುದಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥ ಭ್ರಮೆಯಿಂದ ಬಂದಿರುವಂಥ ಸೇವಕರು ಅನೇಕರು ಇದ್ದಾರೆ ಸೇವೆಯನ್ನು ದೇವರ ಮೇಲೆ ಆತುಕೊಂಡಂಥ ರೀತಿಯಾಗಿ ನಮ್ಮ ಸೇವೆ ಇರಬೇಕು ನಮ್ಮ ಸೇವೆ ಅಲ್ಲ ದೇವರ ಸೇವೆ ದೇವರ ಸೇವೆಗೆ ಆತನು ನಮ್ಮನ್ನು ಕರೆದಿರುವುದಾದರೆ ಅದಕ್ಕೆ ಬೇಕಾದ ಎಲ್ಲ ಅವಶ್ಯಕತೆಗಳನ್ನು ಆತನೇ ಸಂಧಿಸುತ್ತಾನೆ ದೊಡ್ಡ ದೊಡ್ಡ ಸಭೆ ಕಟ್ಟಿದರೆ ಒಳ್ಳೆಯ ದೇವರ ಸೇವಕರು ಅಂದುಕೊಳ್ಳುತ್ತೇವೆ ಸಣ್ಣ ಸಭೆ ಇದ್ದರೆ ಇವರ ಸೇವೆ ಸರಿ ಇಲ್ಲ ಎಂದು ಅಂದುಕೊಳ್ಳುತ್ತೇವೆ ಆದರೆ ಈ ರೀತಿಯಾದ ತೀರ್ಪು ಸರಿಯಾದ ತೀರ್ಪು ಅಲ್ಲ ಸೈನ್ಯ ಸೈನ್ಯಗಳಲ್ಲಿ ನಾವು ಒಬ್ಬ ಸೈನಿಕರಾಗಿದ್ದೇವೆ ಸೈನಿಕರ ಕರ್ತವ್ಯವನ್ನು ಸೈನಿಕನು ಮಾಡಬೇಕು ಉಗ್ರವಾದಿ ತನ್ನ ಮತಕ್ಕಾಗಿ ಮತ್ತೊಬ್ಬರನ್ನು ಸಾಯಿಸುತ್ತಾನೆ ಆದರೆ ಕ್ರೈಸ್ತ ಸೈನಿಕನು ತಾನು ಕ್ರೈಸ್ತತ್ವಕ್ಕೋಸ್ಕರ ತಾನು ಸತ್ತು ಹೋಗುತ್ತಾನೆ ಆದರೆ ಉಗ್ರವಾದಿ ತನ್ನನ್ನು ಸಂರಕ್ಷಣೆ ಮಾಡುವುದಕ್ಕಾಗಿ ತನ್ನ ವಿರೋಧಿಗಳನ್ನು ಕೊಂದು ಹಾಕುತ್ತಾನೆ ಇತರನ್ನು ರಕ್ಷಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಸತ್ತಿದ್ದಾನೆ ಇದೇ ನಮಗೆ ಮಾದರಿ ನಾವು ಸಾಯಬೇಕು ಆತನು ವೃದ್ಧಿಯಾಗಬೇಕು ಪೇಪರನ್ನು ನೋಡುವಾಗ ಈ ದಿನಗಳಲ್ಲಿ ಇದೇ ನಮಗೆ ಕಾಣುತ್ತದೆ ಅವರು ಇವರನ್ನು ಕೊಲೆ ಮಾಡಿದ್ರು ಗಂಡ ಹೆಂಡತಿಯನ್ನು ಕೊಲೆ ಮಾಡಿದ್ರು ಹೆಂಡತಿ ಗಂಡನನ್ನು ಕೊಲೆ ಮಾಡಿದ್ರು ಇದೇ ಪಾಪಗಳು ನಾವು ಪೇಪರ್ ಓದುವಾಗ ಪ್ರತಿದಿನ ನೋಡ್ತಾ ಇದ್ದೀವಿ ದಿನ ಬಹಳ ಕೆಟ್ಟವುಗಳು ಯೇಸು ತನ್ನ ಸೇವೆಗಾಗಿ ಕಳಿಸುತ್ತಾ ಕೆಲವು ವಿಷಯಗಳನ್ನು ಹೇಳುತ್ತಿದ್ದಾನೆ ಈ ಪಟ್ಟಣದವರು ನಿಮ್ಮನ್ನು ಹಿಂಸೆ ಮಾಡುವಾಗ ಬೇರೆ ಪಟ್ಟಣಕ್ಕೆ ಓಡಿ ಹೋಗಿರಿ ಇದೇನಿದು ಯೇಸು ಕ್ರಿಸ್ತನು ಶಿಷ್ಯರ ಬಳಿಯಲ್ಲಿ ಓಡಿ ಹೋಗಿರಿ ಎಂದು ಹೇಳುತ್ತಾ ಇದ್ದಾನೆ ನೀವೆಲ್ಲಿದ್ದೀರೋ ಅಲ್ಲೇ ಇರಿ ನಾನು ಬರುತ್ತೇನೆ ಅವರನ್ನು ಸಾಯಿಸುತ್ತೇನೆ ಅವರನ್ನು ವಿರೋಧಿಸುತ್ತೇನೆ ಎಂಬುದಾಗಿ ಹೇಳುತ್ತಿಲ್ಲ ನೀವು ಓಡಿ ಹೋಗಿರಿ ನಿಮ್ಮನ್ನು ಕಾಪಾಡಿಕೊಳ್ಳಿರಿ ಎಂಬುದಾಗಿ ಹೇಳುತ್ತಾ ಇಲ್ಲ ನೀವು ಅವಮಾನ ಹೊಂದುವಿರಿ ನಿನ್ ನಿಮ್ಮನ್ನು ನ್ಯಾಯತಿರ್ಪ ವಿಚಾರಣೆಗೆ ಒಳಪಡಿಸುವರು ನಿಮ್ಮನ್ನು ಅವಮಾನಪಡಿಸುವರು ನಿಮ್ಮನ್ನು ಹಿಂಸಿಸುವರು ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸುವರು ಆದರೂ ನೀವು ಸಂತೋಷ ಪಡಿರಿ ಉಲ್ಲಾಸ ಪಡಿರಿ ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು ಎಂಬುದಾಗಿ ತನ್ನ ಶಿಷ್ಯರಿಗೆ ಯೇಸು ಸ್ವಾಮಿ ಹೇಳುತ್ತಾ ಇದ್ದಾನೆ ಒಂದು ಪಟ್ಟಣದಿಂದ ಮತ್ತೊಂದು ಪಟ್ಟಣಕ್ಕೆ ಹೊರಟು ಹೋಗಿರಿ ಇಸ್ರೇಲ್ ಪಟ್ಟಣದವರೆಗೂ ಇಸ್ರೇಲ್ ಪಟ್ಟಣವನ್ನೆಲ್ಲ ನೀವು ಸುವಾರ್ತೆಯಿಂದ ತುಂಬಿಸಬೇಕು ಮನುಷ್ಯಕುಮಾರನು ಬರುತ್ತಾನೆ ಸೆಕೆಂಡ್ ಕಮ್ಮಿಂಗ್ ಕುರಿತಾಗಿ ಮಾತನಾಡುತ್ತಾ ಇದ್ದಾನೆ ಮನುಷ್ಯಕುಮಾರನು ಮತ್ತೆ ಬರುವವರೆಗೂ ಸೆಕೆಂಡ್ ಕಮ್ಮಿಂಗ್ ಮತ್ತೆ ಬರುತ್ತಾನಲ್ವಾ ಇಸ್ರೇಲ್ ಪಟ್ಟಣಗಳನ್ನೆಲ್ಲ ಸುವಾರ್ತೆಯಿಂದ ತುಂಬಿಸಬೇಕು ಇಸ್ರಾಯೇಲ್ ಈಸ್ ಗೋಯಿಂಗ್ ಟು ಡಿನೈ ಯು ಇನ್ ಮೈ ನೇಮ್ ನನ್ನ ಹೆಸರಿನಲ್ಲಿ ಇಸ್ರೇಲರು ನಿಮ್ಮನ್ನು ತಿರಸ್ಕರಿಸುತ್ತಾರೆ ಪೌಲನು ಯುರೋಪ್ ಖಂಡಕ್ಕೆ ಬಂದನು ಪೇತ್ರನು ಮೈನರೇಷನ್ಗೆ ಹೋದನು ಚದುರಿ ಹೋದರು ಕ್ರಿಸ್ತಶಕ ಎಪ್ಪತ್ತನೇ ವರ್ಷದಲ್ಲಿ ಸಭೆಯು ವಿಶ್ವವ್ಯಾಪವಾಗಿ ಚದುರಿಸಲ್ಪಟ್ಟಿತು ಗಮನಿಸಿ ನಂತರ ಇಸ್ರೇಲ್ ದೇಶ ಚಿತ್ರವಾಗಿ ಇಲ್ಲದೆ ಹೋಯಿತು ಪ್ರಪಂಚದ ಭೂಪಟದಲ್ಲೇ ಇಲ್ಲದೆ ಹೋಯಿತು ನಲವತ್ತೆಂಟನವರೆಗೂ ರಾಜ್ಯ ಭೂಮಿಯ ಬೆಲೆ ಕಾಣಲಿಲ್ಲ ಚದರಿ ಹೋದರು ಆದುದರಿಂದ ಪ್ರಭು ಮುಂದಾಗೇ ಹೇಳುತ್ತಿದ್ದಾನೆ ಆತನ ಸೇವೆಯ ಪ್ರಾರಂಭ ದಿನದಲ್ಲಿ ಶಿಷ್ಯರನ್ನು ಕಳುಹಿಸುವಾಗಲೇ ಆಗಲೇ ಹೇಳಿದ್ದಾನೆ ಇಸ್ರೇಲರು ತಿರಸ್ಕಾರ ಮಾಡುತ್ತಾರೆ ಈ ಸತ್ಯಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಮತ್ತೆ ಸಾವಿರದ ಹತ್ತನೇದೇ ಇಪ್ಪತ್ತನಾಲ್ಕನೇ ವಾಕ್ಯ ಗುರುವಿಗಿಂತ ಶಿಷ್ಯನು ದೊಡ್ಡವನಲ್ಲ ದಣಿಗಿಂತ ಆಳು ದೊಡ್ಡವನಲ್ಲ ಗುರುವಿನಂತೆ ಆಗುವುದು ಶಿಷ್ಯನಿಗೆ ಸಾಕು ದಣಿಯಂತೆ ಆಗುವುದು ಆಳಿಗೆ ಸಾಕು ಅವರು ಮನೆ ಯಜಮಾನನಿಗೆ ಬೂಲನೆಂದು ಹೆಸರಿಟ್ಟ ಮೇಲೆ ಆತನ ಮನೆಯವರನ್ನು ಏನಂದಾರು ಆದರೂ ಅವರಿಗೆ ಹೆದರಬೇಡಿರಿ ಈ ಎರಡು ವಚನಗಳು ಆಲೋಚನೆ ಮಾಡಬೇಕು ಶಿಷ್ಯನು ಗುರುವಿಗಿಂತ ದೊಡ್ಡವನೂ ಅಲ್ಲ ಬೋಧಕನಿಗೆ ಸಮಾನವಾಗಿ ಇರುವುದಕ್ಕೆ ಸಾಧ್ಯ ಆದರೆ ದೊಡ್ಡವನಲ್ಲ ಯೇಸು ಕ್ರಿಸ್ತ ಪ್ರಭು ತಾನು ಬೋಧಕನೂ ಇಲ್ಲಿ ಆತನ ಮಕ್ಕಳು ಆತನ ಶಿಷ್ಯರು ಆತನನ್ನು ಹಿಂಬಾಲಿಸುವವರು ಆತನ ಒಂದು ದಾಸರು ಆತನಿಗಿಂತ ದೊಡ್ಡವರಲ್ಲ ಯೇಸು ಕ್ರಿಸ್ತನು ಯಜಮಾನನಿಗೆ ಬೋಧಕನಿಗೆ ಇರುವಂಥ ಗೋಪ್ಯತನದಿಂದ ಯಾರೂ ಸಾಟಿಯಾಗೋದಕ್ಕೆ ಆಗೋದಿಲ್ಲ ಮನೆಯ ಯಜಮಾನನಿಗೆ ಬೆಲ್ಚಬೋನನೆಂದು ಹೆಸರಿಟ್ಟ ಮೇಲೆ ಆತನ ಮನೆಯವರನ್ನು ಏನಂದರು ಏಸು ಕ್ರಿಸ್ತನು ನಿಂದೆಯನ್ನು ಹವಾಮಾನವನ್ನು ಸಹಿಸಿಕೊಂಡನು ಶಾಸ್ತ್ರಿಗಳು ಫರಿಸಾಯರು ಏಸು ಕ್ರಿಸ್ತ ಪ್ರಭು ತನ್ನ ಶಿಷ್ಯರನ್ನು ದೇವಗಳನ್ನು ಬಿಡಿಸುವ ಅಧಿಕಾರ ಕೊಡುವಾಗ ಕೊಟ್ಟು ಕಳಿಸುವಾಗ ಅವರು ಅದೇ ಅಂದರು ಬೆಲ್ಜಬೂಲನೆಂದು ಹೆಸರಿಟ್ಟ ಮೇಲೆ ಯೇಸು ಕ್ರಿಸ್ತನು ಬೆಲ್ಜಬೂಲ ಅಧಿಕಾರದಿಂದ ದೆವಗಳನ್ನು ಬಿಡಿಸುತ್ತಾರೆ ಬೆಲ್ಜಬೂಲ ಅಂದರೆ ಬೆಲ್ಜಬೂಲ ಅನ್ನುವಂಥ ಹೆಸರು ಲೂಸಿಫರನ ಒಂದು ಹೆಸರು ಲೂಸಿಫರ ಅಧಿಕಾರದಿಂದ ದುರಾತ್ಮಗಳ ಅಧಿಕಾರ ನಿಮ್ಮ ಬೋಧಕನು ನಿಮ್ಮ ಯಜಮಾನನು ಉಪಯೋಗಿಸುತ್ತಾ ಇದ್ದಾನೆ ಎಂದು ಫರಿಸಾಯರು ಶಾಸ್ತ್ರಿಗಳು ಹೇಳಿದರು ಆ ಮನೆಯವರು ಬೆಲ್ಚ ಬೋಲನಿಂದ ಅದ್ಭುತ ಮಾಡುತ್ತಿದ್ದಾರೆ ಎಂಬುದಾಗಿ ತಿಳಿಸುತ್ತಿದ್ದಾನೆ ಫರಿಸಾಯರು ತಿಳಿಸುತ್ತಿದ್ದಾರೆ ಇದು ದೇವರ ಕಾರ್ಯ ಎಂದು ನಂಬಿದರೆ ವಿಶ್ವಾಸಿಗಳು ಮತ ಪ್ರಧಾನ ನಾಯಕರುಗಳು ಇದು ದುರಾತ್ಮನ ಕಾರ್ಯಗಳು ಎಂದು ಪ್ರಚಾರ ಮಾಡುತ್ತಿದ್ದಾರೆ ಇದು ಒಂದು ಕಾನ್ಫ್ಲಿಕ್ಟ್ ಆಗಿ ತಯಾರಾಗಿದೆ ಒಂದು ವ್ಯತ್ಯಾಸವಾಗಿ ಆ ದಿನಗಳಲ್ಲಿ ವಿಚಾರಕ್ಕೆ ಒಳಗಾಗಿದೆ ಕಾಮನ್ ಪಬ್ಲಿಕ್ಕಿಗೆ ಒಂದು ಕನ್ಫ್ಯೂಷನ್ ಆಗಿದೆ ಇದು ದೇವರಿಂದ ಆಗ್ತಾ ಇದೆಯಾ ಅದ್ಭುತ ಕಾರ್ಯಗಳು ದುರಾತ್ಮನಿಂದ ಆಗ್ತಾ ಇದೆಯಾ ದೈವ ಪ್ರತಿನಿಧಿಗಳು ಎಂದು ಅಂದುಕೊಳ್ಳುವರು ದೇವರಿಂದ ಆಗುತ್ತಿದೆ ಎಂದು ಡಿಕ್ಲೇರ್ ಮಾಡುತ್ತಾ ಇದ್ದಾರೆ ಬಿಡುಗಡೆ ಹೊಂದಿದವರು ಹೊಂದಿಕೊಂಡವರು ದೇವರ ನಾಮವನ್ನು ಮಹಿಮೆ ಪಡಿಸುತ್ತಾ ಇದ್ದಾರೆ ಆದರೆ ಅವರಿಗೆ ಒಂದು ಕನ್ಫ್ಯೂಷನ್ ಏನಂದರೆ ಯಾರಿಗೆ ನಾವು ಸಹಾಯ ಮಾಡಬೇಕು ನಂತರ ವಾಕ್ಯಗಳನ್ನು ಓದೋಣ ಇಪ್ಪತ್ತಾರನೇ ವಾಕ್ಯದಿಂದ ಇಲ್ಲಿಂದ ಯೇಸು ತನ್ನ ಸೇವಕರಾದ ತನ್ನ ಶಿಷ್ಯರಿಗೆ ಲೋಕ ನಿಮ್ಮನ್ನು ದ್ವೇಷ ಮಾಡುತ್ತದೆ ರಕ್ತ ಸಂಬಂಧಿಕರು ದ್ವೇಷ ಮಾಡುತ್ತಾರೆ ಅಧಿಕಾರಿಗಳು ದ್ವೇಷ ಮಾಡುತ್ತಾರೆ ಕುಟುಂಬ ಸದಸ್ಯರು ದ್ವೇಷ ಮಾಡುತ್ತಾರೆ ಅನ್ನುವಂಥ ಬೋಧನೆ ನೋಡೋಣ ಆದರೂ ಅವರಿಗೆ ಹೆದರಬೇಡಿರಿ ಯಾರಿಗೆ ನಿಮ್ಮ ಮೇಲೆ ಕೆಟ್ಟ ಪ್ರಚಾರ ಮಾಡುತ್ತಿರುವವರಿಗೆ ಭಯಪಡಬೇಡಿರಿ ನಿಮ್ಮ ಮೇಲೆ ಕೆಟ್ಟ ಪ್ರಚಾರ ಮಾಡುತ್ತಾ ಇರುವವರಿಗೆ ನೀವು ಭಯಪಡಬೇಡಿರಿ ನೀವು ದೇವರ ಆತ್ಮನಿಂದ ಕಾರ್ಯ ಮಾಡುತ್ತಿರುವುದಾದರೆ ನಿಮ್ಮ ಮೇಲೆ ಪ್ರಚಾರ ದುರಾತ್ಮ ಕಾರ್ಯಗಳು ಮೂಲಕ ನೀವು ಅದ್ಭುತ ಮಾಡುತ್ತಿದ್ದೀರಂದು ಅವರು ಕೆಟ್ಟ ಪ್ರಚಾರ ಮಾಡುವಾಗ ನೀವು ಭಯಪಡಬೇಡಿರಿ ಸೇವಕರು ಯಾವುದೇ ವಿಷಯಕ್ಕಾಗಿ ಭಯಪಡಬಾರ್ದು ಸೇವಕನು ಸಮಾಜದಿಂದ ಬರುವಂಥ ನಿಂದೆ ವಿಷಯದಲ್ಲಿ ಭಯಪಡಬಾರದು ಅಪವಾದಿಗಳನ್ನಾಗಲಿ ನಿಂದೆಗಳನ್ನಾಗಲಿ ನೋಡಿ ಭಯಪಡಬಾರದು ಏಸು ಹೇಳಿದನು ಭಯಪಡಬೇಡಿರಿ ಮರೆಯಾಗಿರುವ ಯಾವುದೂ ವ್ಯಕ್ತವಾಗದೇ ಇರುವುದಿಲ್ಲ ಹೊರಪಡದ ರಹಸ್ಯವೂ ಇಲ್ಲ ನೋಡಿ ವಾಟ್ ಈಸ್ ಟ್ರೂತ್ ಅನ್ನುವಂಥದ್ದು ಬಯಲಿಗೆ ಬರುತ್ತದೆ ಸತ್ಯವನ್ನು ಮರೆ ಮಾಡುವುದಕ್ಕಾಗಿ ಯಾರೂ ಪ್ರಯತ್ನಿಸಿದರೂ ಆಗುವುದಿಲ್ಲ ಮರೆಯಾಗಿರುವ ಯಾವುದೂ ವ್ಯಕ್ತವಾಗದೇ ಇರುವುದಿಲ್ಲ ಸತ್ಯವು ಮೊಳಕೆ ಬಂದ ಹಾಗೆ ಬರುತ್ತಾನೆ ಇರುತ್ತದೆ ಏಸು ಅನ್ನುತ್ತಿದ್ದಾನೆ ರಹಸ್ಯವಾಗಿರುವ ಯಾವುದು ಬಹಿರಂಗವಾಗದೇ ಇರುವುದಿಲ್ಲ ಮರೆಯಾಗಿರುವ ಯಾವುದೂ ವ್ಯಕ್ತವಾಗದೆ ಇರುವುದಿಲ್ಲ ನೀವು ದೇವರಾತ್ಮನಿಂದ ಅದ್ಭುತ ಮಾಡ್ತಾ ಇದ್ದೀರಾ ದುರಾತ್ಮನ ಶಕ್ತಿಯಿಂದ ಅದ್ಭುತ ಇದ್ದೀರಾ ಅನ್ನುವಂಥದ್ದನ್ನು ಕಾಲ ನಿರ್ಣಯ ಮಾಡುತ್ತದೆ ಎಷ್ಟು ರಹಸ್ಯವಾಗಿ ಇಡಬೇಕು ಅಂದರೂ ಕೂಡ ಅದು ರಹಸ್ಯವಾಗಿ ಇರುವುದಿಲ್ಲ ಅವರ ಜೀವಿತದಲ್ಲಿರುವಂಥ ಒಂದು ಮಾರ್ಪಾಟು ಅದು ನಮ್ಮ ಕುರಿತಾಗಿ ಸಾಕ್ಷಿ ಹೇಳುತ್ತದೆ ನಾನು ಇಪ್ಪತ್ತೊಂದನೇ ವರ್ಷ ಪ್ರಾಯದಲ್ಲಿ ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಿದನು ನನ್ನ ಕುಟುಂಬ ಕ್ರೈಸ್ತ ಕುಟುಂಬ ಆಗಿದ್ದರೂ ಕೂಡ ವ್ಯಕ್ತಿಗತ ರಕ್ಷಕನಾಗಿ ಇಪ್ಪತ್ತೊಂದು ವರ್ಷಗಳ ನಂತರ ಅಂಗೀಕರಿಸಿದನು ನನ್ನ ವ್ಯಕ್ತಿಗತವಾಗಿ ಅಲ್ಲಿವರೆಗೂ ನಾನು ಜೀವಿಸಿದ ಜೀವಿತ ದುರಾತ್ಮಗೆ ಒಳಗಾದಂಥ ಜೀವಿತ ದುರಾತ್ಮನಿಗೆ ಒಳಗಾಗಿ ಜೀವಿಸಿದ ಜೀವಿತ ಆದುದರಿಂದ ಆ ಪಾಪದ ಜೀವಿತದಲ್ಲಿ ನಾನು ಜೀವಿಸುವಾಗ ನನಗೆ ಗೊತ್ತು ನನ್ನ ಬದುಕು ಎಷ್ಟು ಗಂಭೀರವಾಗಿತ್ತು ರಕ್ಷಿಸಲ್ಪಟ್ಟ ನಂತರ ರಕ್ಷಿಸಲ್ಪಟ್ಟ ನಂತರ ಅನೇಕ ಮಂದಿ ಅನುಮಾನಿಸಿದರು ಇದು ದುರಾತ್ಮೆಯಿಂದ ಮಾಡುತ್ತಿದ್ದಾನ ಈ ಕಾರ್ಯ ಎಂದು ಅನುಮಾನಿಸಿದರು ಆದರೆ ಆ ಫಲಗಳು ಅವರು ನೋಡುವಾಗ ಮಾನಸಂತ್ರ ಹೊಂದುವುದಕ್ಕೆ ಕಾರಣವಾದ ಫಲಗಳನ್ನು ನನ್ನಲ್ಲಿ ನೋಡುವಾಗ ಅವರು ಸೇವಕನಾಗಿ ನನ್ನನ್ನು ಅಂಗೀಕಾರ ಮಾಡುವುದಕ್ಕೆ ಬಹಳ ಸಮಯ ಆಯಿತು ನನ್ನನ್ನು ಒಳ್ಳೆ ಬೋಧಕನಾಗೆ ಅಂಗೀಕಾರ ಮಾಡುವುದಕ್ಕಾಗಿ ಬಹಳ ಸಮಯ ಹಿಡಿತು ಅದು ದೇವರಿಂದ ಆಗುವಂಥ ಕಾರ್ಯ ದುರಾತ್ಮಗಳಿಂದ ಆಗುವಂಥ ಕಾರ್ಯನೋ ಅನ್ನುವಂಥ ಸಂಗತಿ ರಹಸ್ಯವಾಗಿ ಇರುವುದಿಲ್ಲ ಬೆಳಕಿಗೆ ಅದು ಬರುತ್ತದೆ ನಾನು ಕತ್ತಲಲ್ಲಿ ನಿಮಗೆ ಹೇಳುವುದನ್ನು ನೀವು ಬೆಳಕಿನಲ್ಲಿ ಹೇಳಿರಿ ಕಿವಿಯಲ್ಲಿ ಕೇಳಿದ್ದನ್ನು ಮಾಳಿಗೆಗಳ ಮೇಲೆ ನಿಂತು ಸಾರಿರಿ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬೇಡಿರಿ ಆತ್ಮ ದೇಹ ಎರಡನ್ನೂ ಕೂಡ ನರಕದಲ್ಲೇ ಹಾಕಿ ನಾಶ ಮಾಡಬಲ್ಲಾತನಿಗೆ ಹೆದರಿರಿ ಯಾರಿಗೆ ಭಯಪಡಬೇಡಿರಿ ಯಾರಿಗೆ ಭಯಪಡಬೇಕು ಹೇಳುತ್ತಿದ್ದಾನೆ ಆತ್ಮ ದೇಹ ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬೇಡಿರಿ ಆತ್ಮ ದೇಹ ಎರಡನ್ನೂ ಕೂಡ ನರಕದಲ್ಲೇ ಹಾಕಿ ನಾಶ ಮಾಡಬಲ್ಲಾತನಿಗೆ ಹೆದರಿರಿ ಆತ್ಮವನ್ನು ಶರೀರವನ್ನು ಸಾಯಿಸುವಾತನು ದೇವರೊಬ್ಬನೇ ಅಗ್ನಿ ಕುಂಡದಲ್ಲಿ ಒಬ್ಬ ಮನುಷ್ಯನಿಗೆ ತೀರ್ಪು ಕೊಟ್ಟು ಕಳಿಸುವಾತನೂ ದೇವರೊಬ್ಬನೇ ಮಾನವ ಶತ್ರುಗಳು ಭೌತಿಕ ಮರಣವನ್ನು ಮಾತ್ರ ಕೊಡಬಲ್ಲರು ಈ ದಿನಗಳಲ್ಲಿ ಪೇಪರಲ್ಲಿ ಟೆಲಿವಿಷನಲ್ಲಿ ನಾವು ನೋಡುತ್ತಾ ಇದ್ದೇವೆ ಎಷ್ಟೋ ಮಂದಿ ಸಾಯಿಸಲ್ಪಡುತ್ತಿದ್ದಾರೆ ಆದರೆ ಸಾಯಿಸುತ್ತಾ ಇರುವಂಥವರು ಅವರ ಆತ್ಮವನ್ನು ಏನು ಮಾಡುವುದಕ್ಕೆ ಆಗುವುದಿಲ್ಲ ತೋಮ ಅಪೋಸಲನು ಭಾರತ ದೇಶಕ್ಕೆ ಬಂದನು ಮಲಬಾರ್ ಪ್ರಾಂತ್ಯಕ್ಕೆ ಮದ್ರಾಸ್ ಬಳಿಯಲ್ಲಿ ಸಮುದ್ರದ ತೀರ ಅಲ್ಲಿ ಸಾಯಿಸಿದರು ಸಾಯಿಸಿದರೆ ಹೊರತು ಆತ್ಮವನ್ನು ಏನು ಮಾಡಲಿಲ್ಲ ಮನುಷ್ಯರು ಹತ್ಯೆ ಮಾಡುವಾಗ ಶರೀರವನ್ನೇ ಸಾಯಿಸುತ್ತಾರೆ ಆತ್ಮವನ್ನು ಸಾಯಿಸುವುದಿಲ್ಲ ಆತ್ಮವನ್ನು ದೇಹವನ್ನು ಎರಡನ್ನೂ ಕೂಡ ನರಕದಲ್ಲಿ ಹಾಕಿ ನಾಶ ಮಾಡಬಲ್ಲ ಆತನಿಗೆ ನಾವು ಯಾರಿಗೆ ಭಯಪಡಬೇಕು ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಿ ಸಾಯಿಸಲ್ಪಡುವಾಗ ಆತನು ಭಯಪಡಲಿಲ್ಲ ಅವರಿಗೆ ಯೇಸುಗೆ ನನ್ನ ಶರೀರವನ್ನು ಮಾತ್ರ ಸಾಯಿಸುತ್ತಾರೆ ನನ್ನ ಆತ್ಮವನ್ನು ಮುಟ್ಟುವುದಕ್ಕಾಗುವುದಿಲ್ಲ ಎಂಬುದಾಗಿ ಆತನಿಗೆ ಗೊತ್ತು ವಿಶ್ವಾಸಿಗಳು ಯಾಕೆ ಭಯಪಡಬೇಕು ಶರೀರ ಯಾವತ್ತಾದರೂ ಸಾಯುತ್ತೆ ಆದರೆ ಆತ್ಮವನ್ನು ಅವರು ನಾಶ ಮಾಡೋದಕ್ಕೆ ಸಾಧ್ಯವಿಲ್ಲ ಆತ್ಮ ರಕ್ಷಿಸಲ್ಪಟ್ಟಿದೆ ಅಲ್ವಾ ಆತ್ಮ ಪ್ರಭುವಿನ ಸನ್ನಿಧಾನಕ್ಕೆ ಹೋಗ್ತದಲ್ವಾ ಪುನರುತ್ಥಾನದ ನಿರೀಕ್ಷೆ ಆತ್ಮಕ್ಕೆ ಇದೆಯಲ್ಲ ವೈರಸ್ಗೆ ನಾವು ಭಯಪಡುವಂಥ ಅವಶ್ಯಕತೆ ಇಲ್ಲ ಆದುದರಿಂದ ಈ ಲೋಕದಲ್ಲಿ ಪ್ರಭು ನಮಗೆ ಏನು ಹೇಳ್ತಾ ಇದ್ದಾನೆ ಅಂದರೆ ಹೆದರಬೇಕು ಯಾರಿಗೆಂದರೆ ನರಕದಲ್ಲಿ ಆತ್ಮ ದೇಹವನ್ನು ಹಾಕುವಂಥ ಅಧಿಕಾರ ಇರುವಂಥವರಿಗೆ ದೇವರಿಗೆ ಮಾತ್ರ ನಾವು ಭಯಪಡಬೇಕು ಅಪವಾದಿಗಳಿಗೆ ನಾವು ಭಯಪಡಬಾರ್ದು ಪಾಪಿಗಳಿಗೆ ಭಯಪಡಬಾರ್ದು ರೋಗಗಳಿಗೆ ನಾವು ಭಯಪಡಬಾರದು ಸಿರಿಮನೆಗೆ ಹಾಕುವಾಗ ಭಯಪಡಬಾರದು ಅವಮಾನ ಮಾಡಿದಾಗ ಭಯಪಡಬಾರದು ನಮ್ಮನ್ನು ಹಿಂಸಿಸುವಾಗ ಭಯಪಡಬಾರ್ದು ನಮ್ಮನ್ನು ಗದ್ರಿಸುವಾಗ ಭಯಪಡಬಾರದು ದೇವರೊಬ್ಬನಿಗೆ ಮಾತ್ರ ನಾವು ಭಯಪಡಬೇಕು ಸಭೆಗೆ ಸೇವಕನು ಧೈರ್ಯ ಕೊಡಬೇಕು ಅಂದರೆ ಅವನಿಗೆ ಈ ವಿಷಯ ಗೊತ್ತಿರಬೇಕು ಶರೀರವನ್ನು ಕೊಂದು ಹಾಕಬಲ್ಲರು ಆತ್ಮವನ್ನು ಮುಟ್ಟುವುದಕ್ಕೆ ಆಗುವುದಿಲ್ಲ ಗಲತ್ಯ ಮೂರನೇ ಅಧ್ಯಾಯದಲ್ಲಿ ನಿನ್ನ ಜೀವ ಕ್ರಿಸ್ತನಲ್ಲಿ ಕ್ರಿಸ್ತನಲ್ಲಿ ಉದುಗಿಸಲ್ಪಟ್ಟಿದೆ ನೋ ಒನ್ ಕ್ಯಾನ್ ಟಚ್ ಯುವರ್ ಲೈಫ್ ನಿನ್ನ ಜೀವಿತವನ್ನು ಯಾರು ಮುಟ್ಟುವುದಕ್ಕೆ ಆಗುವುದಿಲ್ಲ ನಿನ್ನ ಆತ್ಮವನ್ನು ಯಾರು ಮುಟ್ಟುವುದಕ್ಕಾಗುವುದಿಲ್ಲ ಅದು ರಕ್ಷಿಸಲ್ಪಟ್ಟಿದೆ ಓ ವಿಶ್ವಾಸಿ ನಿನ್ನ ಆತ್ಮ ರಕ್ಷಿಸಲ್ಪಟ್ಟಿದೆ ದೇವರಿಗೆ ಮಾತ್ರ ಭಯಪಡಬೇಕು ಯೋ ದೇವರಿಗೆ ಭಯಪಟ್ಟನು ದಾವೀದನು ದೇವರಿಗೆ ಭಯಪಟ್ಟನು ಯಾಕೋಬನು ದೇವರಿಗೆ ಭಯಪಟ್ಟನು ದೇವರಿಗೆ ಮಾತ್ರ ಭಯಪಡಬೇಕು ಅಪವಾದಿಯನ್ನು ಎದುರಿಸಿರಿ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು ಲೋಕಕ್ಕೆ ನೀನು ಭಯಪಡಬಾರದು ದುಡ್ಡಿಗೆ ಎರಡು ಗುಬ್ಬಿಗಳನ್ನು ಮಾರುವುದುಂಟಲ್ಲ ಆದರೂ ನಿಮ್ಮ ತಂದೆಯ ಚಿತ್ತವಿಲ್ಲದೆ ಒಂದಾದರೂ ನೆಲಕ್ಕೆ ಬೀಳದು ಒಂದು ಮಾತನ್ನು ಹೇಳುತ್ತೇನೆ ಕೇಳಿಸ್ಕೊಳ್ಳಿ ಪ್ರಪಂಚದಲ್ಲಿ ವಿಮಾನಗಳ ಸಂಖ್ಯೆ ಲೆಕ್ಕಿಸುವುದಾದರೆ ಲಕ್ಷಾಂತರಗಳಲ್ಲಿ ಇರುತ್ತದೆ ಲಕ್ಷ ಲಕ್ಷ ವಿಮಾನಗಳು ತಿರುಗಾಡುತ್ತಾ ಇದೆ ವಿಶ್ವದಲ್ಲಿ ಅನೇಕ ವಿಮಾನಗಳು ಇದೆ ಆಕಾಶದಲ್ಲಿ ಪಕ್ಷಿಗಳು ಇದೆ ಆದರೆ ಒಂದು ಪಕ್ಷಿ ಇಷ್ಟು ಪಕ್ಷಿಗಳಲ್ಲಿ ಇಷ್ಟು ಪಕ್ಷಿಗಳಲ್ಲಿ ಒಂದು ವಿಮಾನ ತಾಗಲ್ಪಟ್ಟು ಅದು ನೆಲಕ್ಕೆ ಬೀಳಲ್ಪಡುತ್ತದೆ ಅನ್ನುವಂಥ ಸಂಗತಿ ಬಹಳ ವಿರಳ ಆದರೂ ನಿಮ್ಮ ತಂದೆಯ ಚಿತ್ತವಿಲ್ಲದೆ ಒಂದಾದರೂ ನೆಲಕ್ಕೆ ಬೀಳದು ದೇವರ ಚಿತ್ತವಿಲ್ಲದೆ ಪಕ್ಷಿಗಳಲ್ಲಿ ಗುಬ್ಬಿಗಳಲ್ಲಿ ಒಂದಾದರೂ ನೆಲಕ್ಕೆ ಬೀಳದು ಗುಬ್ಬಿಯ ಮರಣವನ್ನೇ ದೇವರು ಲೆಕ್ಕ ತೆಗೆದುಕೊಳ್ಳುತ್ತಿದ್ದಾನೆ ಅದರ ಮರಣ ದೇವರ ಅನುಮತಿ ಇಲ್ಲದೆ ನಡೆಯುವುದಿಲ್ಲ ಆತನಿಗೆ ಗೊತ್ತಿಲ್ಲದೆ ಯಾವ ಗುಬ್ಬಿ ನೆಲಕ್ಕೆ ಬೀಳುವುದಿಲ್ಲ ಆದುದರಿಂದ ನೀವು ಗುರುತಿಸಿಕೊಳ್ಳಿ ಯಾರಾದರೂ ನಿಮ್ಮನ್ನು ಹತ್ಯೆ ಮಾಡಿದರೆ ಆತನ ಅನುಮತಿ ಇಲ್ಲದೆ ಆಗುವುದಿಲ್ಲ ಅದನ್ನು ಆತನು ತಿಳಿದವನಾಗಿದ್ದಾನೆ ಮರ್ಡರ್ ಮಾಡುವುದಕ್ಕೆ ಆತನ ಅನುಮತಿ ಕೊಡುತ್ತಾನೆ ಅಂತ ಅರ್ಥ ಮಾಡಿಕೊಳ್ಳಬೇಡಿ ಇಟ್ ಈಸ್ ನಾಲೆಜ್ ಆತನಿಗೆ ಗೊತ್ತಿದೆ ಒಬ್ಬರನ್ನು ಒಬ್ಬರು ಸಾಯಿಸುವಾಗ ಬಯೋಲಾಜಿಕಲ್ ಪ್ರಿನ್ಸಿಪಲ್ ಪ್ರಕಾರ ಲಾಸ್ ಆಫ್ ಡೆತ್ ಅದನ್ನು ದೇವರ ಅನುವು ಮಾಡುತ್ತಾನೆ ಜಡ್ಜ್ಮೆಂಟಲ್ಲಿ ಅದರ ಕುರಿತಾಗಿ ದೇವರು ಮಾತನಾಡುತ್ತಾನೆ ಪ್ರತಿ ಮರಣದ ಕುರಿತಾಗಿ ದೇವರು ಲೆಕ್ಕ ಕೇಳುತ್ತಾನೆ ಪ್ರತಿ ಮರಣದ ಕುರಿತಾಗಿ ದೇವರು ಲೆಕ್ಕ ಕೇಳುತ್ತಾನೆ ಅಮೇರಿಕ ದೇಶದಲ್ಲಿ ಪ್ರತಿಯೊಂದು ಕಾರ್ಯದ ಕುರಿತಾಗಿ ನ್ಯಾಯ ವಿಚಾರಣೆ ಮಾಡುತ್ತಾರೆ ಇಂಡಿಯಾದಲ್ಲಿ ಯಾವುದಾದ್ರೂ ಕೇಸ್ ಫೈಲ್ ಆದರೆ ಮಾತ್ರ ತೀರ್ಪು ಕೊಡುತ್ತಾರೆ ಆದರೆ ಅಲ್ಲಿ ಹಾಗೆ ಅಲ್ಲ ದೇವರು ಪ್ರತಿಯೊಬ್ಬ ವ್ಯಕ್ತಿಯ ಪ್ರಾಣದ ಕುರಿತಾಗಿ ಲೆಕ್ಕ ಕೇಳುತ್ತಾನೆ ಕೆಲವೊಂದು ಪರಿಸ್ಥಿತಿಗಳಲ್ಲಿ ಪೊಲೀಸರಿಗೂ ಯಾರು ಯಾರನ್ನು ಕೊಲೆ ಮಾಡಿದ್ದಾರೆ ಎಂಬುದಾಗಿ ಗೊತ್ತಾಗುವುದಿಲ್ಲ ಆದರೆ ದೇವರು ಎಲ್ಲವುಗಳನ್ನು ತಿಳಿದವನಾಗಿದ್ದಾನೆ ಮನುಷ್ಯರಿಗೆ ಮರೆ ಮಾಡಿದರೂ ಕೂಡ ದೇವರಿಗೆ ಮರೆ ಮಾಡುವುದಕ್ಕೆ ಸಾಧ್ಯವಿಲ್ಲ ದೇವರು ಶಿಷ್ಯರಿಗೆ ಹೇಳುತ್ತಿದ್ದಾನೆ ವಿಶ್ವಾಸಿಗಳು ಹೇಳುತ್ತಿದ್ದಾನೆ ಭಯಪಡಬೇಡಿರಿ ಸರ್ವ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ ಸದಾಕಾಲ ನಿಮ್ಮ ಸಂಗಡ ಇರುವೆನು ನಿಮ್ಮ ತಲೆ ಕೂದಲುಗಳು ಸಹ ಎಲ್ಲವೂ ಎಣಿಕೆಯಾಗಿವೆ ಮತ್ತೆ ಹೇಳುತ್ತಿದ್ದಾನೆ ಭಯಪಡಬೇಡಿರಿ ಇಪ್ಪತ್ತಾರನೇ ವಾಕ್ಯದಲ್ಲಿ ಭಯಪಡಬೇಡಿ ಇಪ್ಪತ್ತೊಂಬತ್ತನೇ ವಾಕ್ಯದಲ್ಲಿ ಭಯಪಡಬೇಡಿರಿ ಮೂವತ್ತೊಂದನೇ ವಾಕ್ಯದಲ್ಲಿ ಭಯಪಡಬೇಡಿರಿ ಹೆದರಬೇಡಿರಿ 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 ಯಾಕಂದರೆ ಬಹಳ ಗುಬ್ಬಿಗಳಿಗಿಂತ ನೀವು ಹೆಚ್ಚಿನವರು ನೀವು ಅನೇಕ ಗುಬ್ಬಿಗಳಿಗಿಂತ ಶ್ರೇಷ್ಠರು ನಿಮ್ಮ ತಲೆ ಕೂದಲುಗಳು ಸಹ ಎಲ್ಲವೂ ಎಣಿಕೆಯಾಗಿವೆ ಇನ್ ದ ಸೈಟ್ ಆಫ್ ಗಾಡ್ ದೇವರ ದೃಷ್ಟಿಯಲ್ಲಿ ಪ್ರತಿಯೊಂದು ತಲೆ ಕೂದಲು ಎಣಿಸಲ್ಪಟ್ಟಿದೆ ಪ್ರತಿ ದಿನ ತಲೆ ಬಾಚುವಾಗ ಎಷ್ಟೋ ಕೂದಲು ಉದುರೆ ಹೋಗುತ್ತದೆ ಎಷ್ಟು ಕೂದಲು ಉದುರೆ ಹೋಗಿದೆ ಎಂದು ನಾವು ಲೆಕ್ಕಿಸುವುದಕ್ಕೆ ಆಗುವುದಿಲ್ಲ ಆದರೆ ದೇವರು ಅದೆಲ್ಲವನ್ನು ಲೆಕ್ಕಿಸಿಟ್ಟಿದ್ದಾನೆ ಪ್ರತಿಯೊಬ್ಬ ಮಾನವನು ನನ್ನ ತಲೆಯ ಕೂದಲು ಎಷ್ಟಿದೆ ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯವಿಲ್ಲ ಆದರೆ ಅದರ ಸೃಷ್ಟಿಕರ್ತನು ನಮ್ಮ ತಲೆ ಕೂದಲು ಎಷ್ಟಿದೆ ಎಂಬುದಾಗಿ ಆತನಿಗೆ ಗೊತ್ತಿದೆ ಆತನು ಸರ್ವಜ್ಞಾನಿ ತಲೆ ಕೂದಲನ್ನೇ ಆತನು ಲೆಕ್ಕಿಸಿರುವಾಗ ನಿನ್ನ ಪ್ರಾಣವನ್ನು ಲೆಕ್ಕಿಸುವುದಿಲ್ಲವಾ ಹೆದರಬೇಡಿರಿ ಯಾವನು ಮನುಷ್ಯರ ಮುಂದೆ ತಾನು ಏಸುವಿನವನೆಂದು ಒಪ್ಪಿಕೊಳ್ಳುವನು ನಾನು ಸಹ ಅವನನ್ನು ನನ್ನವನೆಂದು ಪರಲೋಕದಲ್ಲಿರುವ ನನ್ನ ತಂದೆಯ ಮುಂದೆ ಒಪ್ಪಿಕೊಳ್ಳುವೆನು ಆದರೆ ಯಾವನು ಮನುಷ್ಯರ ಮುಂದೆ ತಾನು ಏಸುವಿನನವನ್ನಲ್ಲೆಲ್ಲವೆಂದು ಹೇಳುವನು ಅವನನ್ನು ನಾನು ಸಹ ಪರಲೋಕದಲ್ಲಿರುವ ನನ್ನ ತಂದೆ ಮುಂದೆ ನನ್ನವನ್ನೆಲ್ಲವೆಂದು ಹೇಳುವೆನು ಪ್ರಧಾನವಾದ ಬೋಧನೆ ಏಸು ಕ್ರಿಸ್ತ ಪ್ರಭು ಬಹಿರಂಗವಾಗಿ ಒಪ್ಪಿಕೊಳ್ಳಬೇಕು ಮನಸ್ಸಿನಲ್ಲಿ ವಿಶ್ವಾಸಿಸಬೇಕು ಮಾಯಿಂದ ಅರಿಕೆ ಮಾಡಬೇಕು ಬಹಿರಂಗವಾಗಿ ಸಾಕ್ಷಿ ಹೇಳಬೇಕು ಅರ್ಥ ಆಗುತ್ತಿದೆಯಾ ರಹಸ್ಯವಾಗಿ ಇರುವಂಥವರು ವಿಶ್ವಾಸಿ ಅನಿಸಿಕೊಳ್ಳುವುದಿಲ್ಲ ಕೆಲವೊಂದು ಪರಿಸ್ಥಿತಿಯಿಂದ ರಹಸ್ಯ ವಿಶ್ವಾಸಿಗಳು ಇದ್ದಾರೆ ಪ್ರಜೆಗಳ ಮುಂದೆ ನಾಚಿಕೆಯಿಂದ ಮಾತನಾಡಬಾರದು ಯೇಸುವಿನ ಪರವಾಗಿ ಮಾತಾಡುವಾಗ ಆತನ ಮಗು ನಾನು ಎಂಬುದಾಗಿ ಒಪ್ಪಿಕೊಳ್ಳುವುದಕ್ಕೆ ನಾವು ನಾಚಿಕೆ ಪಡಬಾರದು ಪರಲೋಕದಲ್ಲಿರುವ ನಮ್ಮ ತಂದೆ ನಮ್ಮನ್ನು ನೋಡುತ್ತಿದ್ದಾನೆ ಅಂಥ ವ್ಯಕ್ತಿಗಳನ್ನು ಯೇಸು ನಮ್ಮನ್ನು ಸೇರಿಸಿಕೊಳ್ಳುವುದಿಲ್ಲ ಅಕ್ರಮವಾಗಿ ಮಾಡುವವರೇ ನನ್ನಿಂದ ಹೊರಟು ಹೋಗಿರಿ ಅಂದರೆ ಆತನು ನಿಮ್ಮನ್ನು ಸೇರಿಸಿಕೊಳ್ಳುವುದಕ್ಕಾಗಿ ಇಷ್ಟಪಡಲಿಲ್ಲ ಅಂತ ಅರ್ಥ ಪ್ರ ದೇವರು ಹೇಳ್ತಾ ಇರುವುದು ಏನಂದರೆ ಪಬ್ಲಿಕ್ ಕನ್ಫೆಷನ್ ಬಹಿರಂಗವಾಗಿ ಒಪ್ಪಿಕೊಳ್ಳಬೇಕು ಬಹಿರಂಗವಾದ ಸಾಕ್ಷಿ ಜೀವಿತ ಕ್ರೈಸ್ತರಿಗೆ ಬೇಕು ದೆಕ್ಕಪೋಲಿಯಲ್ಲಿ ರಕ್ಷಿಸಲ್ಪಟ್ಟಂಥ ದುರಾತ್ಮ ಹೊಂದಿದ ವ್ಯಕ್ತಿ ದೆಕ್ಕಪೋಲಿ ಅನ್ನುವಂಥ ಸೀಮೆಗೆ ಸಾಕ್ಷಿಯಾದನು ದೆಕ್ಕಪೋಲಿ ಅಂದರೆ ಟೆನ್ ಸಿಟೀಸ್ ಹತ್ತು ಪಟ್ಟಣಗಳಲ್ಲಿ ಬಹಿರಂಗವಾಗಿ ಸಾಕ್ಷಿ ಹೇಳಿದನು ಕುರುಡರು ಸ್ವಸ್ಥವಾಗಿ ಹೋದರು ಬಹಿರಂಗ ಸಾಕ್ಷಿಯಾದರು ಕುಷ್ಠರೋಗಿ ವಾಸಿಯಾದ ನಂತರ ಬಹಿರಂಗವಾಗಿ ಸಾಕ್ಷಿಯಾದನು ಅರ್ಥ ಆಗ್ತಾ ಇದೆಯಾ ಪ್ರಭುವನ್ನು ಬಾಯಿಂದ ಅರಿಕೆ ಮಾಡಬೇಕು ಹೃದಯದಿಂದ ವಿಶ್ವಾಸಿಸಬೇಕು ಸಮಾಜದಲ್ಲಿ ಸಾಕ್ಷಿ ಹೇಳಬೇಕು ನಾನು ಯೇಸುವಿನ ಸಂಬಂಧಿಕನು ಸಂಬಂಧಪಟ್ಟವನು ಎಂದು ಹೇಳಬೇಕು ಹೇಳದೆ ಹೋದರೆ ನಿನ್ನ ಕುರಿತಾಗಿ ಅತನು ನಾಚಿಕೆ ಪಡುತ್ತಾನೆ ರಕ್ಷಣೆ ವ್ಯಕ್ತಿಗತ ವ್ಯಕ್ತಿಗತವಾದದ್ದು ರಕ್ಷಣೆ ಶಾಶ್ವತವಾದದ್ದು ರಕ್ಷಣೆ ಬೆಲೆ ಕಟ್ಟಲು ಅಸಾಧ್ಯವಾದ ಸಂಗತಿ ದೇವರು ನಿನಗೆ ಕೊಡುವಾಗ ದಿ ಬಹಿರಂಗವಾಗಿ ಆತನನ್ನು ಒಪ್ಪಿಕೊಳ್ಳಬೇಕು ಒಪ್ಪಿಕೊಳ್ಳದಲ್ಲ ಒಪ್ಪಿಕೊಳ್ಳುವ ವಿಷಯದಲ್ಲಿ ನಾಚಿಕೆ ಪಡಬಾರದು ಮೂವತ್ತ್ನಾಲ್ಕನೇ ವಾಕ್ಯದಲ್ಲಿ ಪ್ರಮುಖವಾದ ಸಂಗತಿ ಭೂಲೋಕದ ಮೇಲೆ ಸಮಾಧಾನ ಹುಟ್ಟಿಸುವುದಕ್ಕೆ ಬಂದೆನೆಂದು ನೆನೆಸಬೇಡಿರಿ ಮತನಾಯಕನು ಈ ಮಾತನ್ನು ಓದಿ ಓದಿ ಏಸು ಪ್ರಭು ತಪ್ಪು ವ್ಯಕ್ತಿ ಸರಿಯಾದವನು ಎಂದ ಅಲ್ಲ ಎಂದು ವ್ಯಾಖ್ಯಾನ ಕೊಟ್ಟರು ಯಾಕೆಂದರೆ ಭೂಲೋಕಕ್ಕೆ ಸಮಾಧಾನ ಹುಟ್ಟಿಸುವುದಕ್ಕೆ ಬಂದೆನೆಂದು ನೆನೆಸಬೇಡಿರಿ ಖಡ್ಗ ಹಾಕೋದಕ್ಕೆ ಬಂದೆನೆಂದು ಹೇಳಿಕೊಂಡನು ಏಸು ಹೇಳಿದ ಎಲ್ಲವೂ ಕೂಡ ಏಸು ಖಡ್ಗ ಹಾಕುವುದಕ್ಕೆ ಬಂದನು ಸಮಾಧಾನ ಹುಟ್ಟಿಸುವುದಕ್ಕೆ ಬರಲಿಲ್ಲ ಎಂದು ಅರ್ಥವಾಗದೆ ಅವನು ವ್ಯಾಖ್ಯಾನ ಮಾಡಿದನು ಭೂಲೋಕದ ಮೇಲೆ ಸಮಾಧಾನ ಹುಟ್ಟಿಸುವುದಕ್ಕೆ ಬಂತನೆಂದು ನೆನೆಸಬೇಡಿರಿ ಇದರ ಮರ್ಮ ನಾವು ಕೇಳೋಣ ಸಮಾಧಾನವನ್ನು ಹುಟ್ಟಿಸುವುದಕ್ಕೆ ನಾನು ಬಂದಿಲ್ಲ ಯೇಸು ಕ್ರಿಸ್ತನ ನಾಮದಲ್ಲಿ ಯಾರೆಲ್ಲ ವಿಶ್ವಾಸಿಸಿದರೋ ಅವರನ್ನು ಲೋಕ ದ್ವೇಷಿಸುತ್ತದೆ ಎಂದು ತಿಳಿದವನಾಗಿ ಆತನು ಮಾತನಾಡುತ್ತಾ ಇದ್ದಾನೆ ಕುಟುಂಬ ಸದಸ್ಯರು ತಿರಸ್ಕರಿಸುತ್ತಾರೆ ಅವರ ಕುರಿತಾಗಿ ಮಾತನಾಡುತ್ತಾ ಇದ್ದಾನೆ ಒಂದು ಕುಟುಂಬದಲ್ಲಿ ಬೇರೆ ಎಲ್ ಬೇರೆ ಎಲ್ಲ ಸದಸ್ಯರು ಏಸುವನ್ನು ನಂಬದೇ ಇರುವಾಗ ನೀನು ಮಾತ್ರ ಏಸುವನ್ನು ನಂಬಿರುವಾಗ ಅವರು ನಿನ್ನನ್ನು ತಿರಸ್ಕರಿಸುವರು ಎಂಬುವಂಥ ಬೋಧನೆ ಯೇಸು ಕ್ರಿಸ್ತನು ಇಲ್ಲಿ ಹೇಳುತ್ತಿದ್ದಾನೆ ಖಟ್ಕವನ್ನು ಹಾಕುವುದಕ್ಕೆ ಬಂದನು ಸಮಾಧಾನವನ್ನು ಹುಟ್ಟಿಸುವುದಕ್ಕೆ ನಾನು ಬಂದಿಲ್ಲ ವಿಶ್ವಾಸಿಗಳ ಮೇಲೆ ಅವಿಶ್ವಾಸಿಗಳು ತಿರಸ್ಕಾರ ಮಾಡುತ್ತಾರೆ ಕಾರಣ ಏನಂದರೆ ನೀವು ನನ್ನ ಮಕ್ಕಳು ಹೇಗೆಂದರೆ ಮಗನಿಗೂ ತಂದೆಗೂ ಮಗಳಿಗೂ ತಾಯಿಗೂ ಸೊಸೆಗೂ ಅತ್ತೆಗೂ ಭೇದ ಹುಟ್ಟಿಸುವುದಕ್ಕೆ ಬಂದೆನು ಬೇದ ಹುಟ್ಟಿಸುವುದಕ್ಕೆ ಬಂದೆನು ಯೇಸು ಕ್ರಿಸ್ತನು ಭೇದ ಹುಟ್ಟಿಸುವುದಕ್ಕೆ ಬಂದೆನು ಅನ್ನುವಂಥ ಮಾತು ಯಾವುದಕ್ಕೆ ಸಂಬಂಧಪಟ್ಟಿದೆಯೋ ಅಂದರೆ ವಿಶ್ವಾಸಿಗಳನ್ನು ಅವಿಶ್ವಾಸಿಗಳು ದ್ವೇಷ ಮಾಡುತ್ತಾರೆ ಅನ್ನುವಂಥ ಸಂಗತಿಯ ಕುರಿತಾಗಿ ಯೇಸು ಕ್ರಿಸ್ತನು ಮಾತನಾಡುತ್ತಿದ್ದಾನೆ ಇದು ಅಪವಾದಿ ಮಾಡುವಂಥ ಕಾರ್ಯ ಏಸು ಹೇಳುವಂಥ ಮಾತು ವಿಶ್ವಾಸಿಯ ಕುಟುಂಬದಲ್ಲಿ ಅವಿಶ್ವಾಸಿಗಳು ತಿರಸ್ಕಾರ ಮಾಡುತ್ತಾರೆ ಸಮಾಜದವರು ತಿರಸ್ಕಾರ ಮಾಡುತ್ತಾರೆ ಒಬ್ಬ ಮನುಷ್ಯನಿಗೆ ಅವನ ಮನೆಯವರೇ ವೈರಿಗಳಾಗುವರು ಮನೆಯವರೇ ವೈರಿಗಳಾಗುವರು ಒಬ್ಬ ಸೇವಕನು ನನಗೆ ಗೊತ್ತು ಸ್ವಂತ ತಂದೆ ನಾನು ಸತ್ತು ಹೋದರೆ ನನ್ನನ್ನು ನೋಡುವುದಕ್ಕೆ ಬರಬಾರದು ಯಾಕಂದರೆ ಯೇಸುವನ್ನು ಅವನು ಅಂಗೀಕಾರ ಮಾಡಿದ್ದಾನೆ ಅದಕ್ಕೆ ನನ್ನ ದೇಹವನ್ನು ಮುಟ್ಟುವುದಕ್ಕೆ ಅಧಿಕಾರ ಇಲ್ಲ ಎಂದು ಹೇಳಿದನು ಸತ್ಯ ನಮ್ಮ ಕಣ್ಣ ಮುಂದೆ ಇದೆ ಸೊಸ್ಯ ರಕ್ಷಿಸಲ್ಪಟ್ಟಿದೆ ಎಂದು ಅತ್ತೆಯರು ಎಷ್ಟೋ ಹೋರಾಟವನ್ನು ಮಾಡಿ ಅವರಿಗೆ ತೊಂದರೆ ಕೊಟ್ಟಿದ್ದಾರೆ ಅತ್ತೆ ರಕ್ಷಿಸಲ್ಪಟ್ಟಿದೆ ಎಂದು ಸೊಸೆಯರು ತಿರಸ್ಕರಿಸಿ ಅವ್ರಿಗೆ ಹಿಂಸೆ ಮಾಡಿದ್ದು ಸಮಾಜದಲ್ಲಿ ಎಷ್ಟೋ ಜನ ಇದ್ದಾರೆ ಮಗನು ಯೇಸುವನ್ನು ಅಂಗೀಕರಿಸಿದ ಎಂದು ದ್ವೇಷಿಸಿದ ತಂದೆ ತಂದೆ ಎಂದು ಮಗನು ದ್ವೇಷಿಸಿದ್ದಾರೆ ನಾನೇ ಸಾಕ್ಷಿ ಅನೇಕ ಉದಾಹರಣೆಗಳು ನನಗಿದೆ ಪಬ್ಲಿಕ್ ಮೀಡಿಯಾದಲ್ಲಿ ನಾನು ಹೆಸರು ಹೇಳುವುದಿಲ್ಲ ಇವೆಲ್ಲವೂ ಕೂಡ ಪ್ರಭು ಮೊದಲೇ ಹೇಳಿದ್ದಾನೆ ಆದರೆ ನೀವು ಹೆದರಬೇಡಿರಿ ಆದುದರಿಂದ ತಂದೆ ಮೇಲಾಗಲಿ ತಾಯಿಯ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನಿಡುವವನು ನನಗೆ ಯೋಗ್ಯನಲ್ಲ ಮಗನ ಮೇಲಾಗಲಿ ಮಗಳ ಮೇಲಾಗಲಿ ನನ್ನ ಮೇಲೆ ಇಡುವುದಕ್ಕಿಂತ ಹೆಚ್ಚಾದ ಮಮತೆಯನ್ನು ಇಡುವವನು ನನಗೆ ಯೋಗ್ಯನಲ್ಲ ಮಗನಿಗಿಂತ ಹೆಚ್ಚಾಗಿ ತಂದೆಗಿಂತ ಹೆಚ್ಚಾಗಿ ತಾಯಿಗಿಂತ ಹೆಚ್ಚಾಗಿ ಮಗಳಿಗಿಂತ ಹೆಚ್ಚಾಗಿ ಫಸ್ಟ್ ಪ್ರಿಯಾರಿಟಿ ಟು ಗಾಡ್ ಫಸ್ಟ್ ಪ್ರಿಯಾರಿಟಿ ಟು ಗಾಡ್ ಮೊದಲ ಪ್ರಾಧಾನ್ಯತೆ ದೇವರಿಗೆ ಆ ರೀತಿಯಾಗಿ ಮಾಡಿದರೆ ನಾವು ಏಸುವಿನ ಶಿಷ್ಯರಾಗುತ್ತೇವೆ ತಂದೆಗಿಂತ ಹೆಚ್ಚಾಗಿ ತಾಯಿಗಿಂತ ಹೆಚ್ಚಾಗಿ ಏಸುವನ್ನು ಹಿಂಬಾಲಿಸಬೇಕು ಪ್ರೀತಿಸಬೇಕು ಅವರಿಗಿಂತ ಹೆಚ್ಚಾಗಿ ದೇವರನ್ನು ಪ್ರೀತಿಸಬೇಕು ಗಾಡ್ ಇಸ್ ಜಲಸಿ ದೇವರು ಅಸೂಹ್ಯಪಡ್ತಾ ಇದ್ದಾನೆ ಅಂದರೆ ಈ ಮಾತನ್ನುವಾಗ ನಾನು ನಗದೆನು ನೀವು ಗಮನಿಸಿ ಟ್ರಾನ್ಸೇಷನ್ ಬರುವಾಗ ಇದು ಬರದೇ ಇರಬಹುದು ನಾನು ಮನವಿ ಮಾಡುತ್ತಿದ್ದೇನೆ ಎಲ್ಲರಿಗಿಂತ ಹೆಚ್ಚಾಗಿ ದೇವರನ್ನು ಪ್ರೀತಿಸಬೇಕು ದೇವರು ಎಲ್ಲಕ್ಕಿಂತ ಮುಖ್ಯ ನಮ್ಮ ಜೀವನ ಆಧಾರನು ರಕ್ಷಕನು ನಮ್ಮನ್ನು ನಡೆಸುವ ಆತನು ಆತನು ಸೃಷ್ಟಿಕರ್ತನು ನಮ್ಮನ್ನು ಆತನೇ ನಮ್ಮ ಆಹಾರದ ಅವಶ್ಯಕತೆಗಳನ್ನು ಸಂಧಿಸುವ ಆತನು ಆತನೇ ನಮ್ಮ ಜೀವಿತಕ್ಕೆ ಆಸ್ಪದನು ಆತನು ಆತನು ನಮಗೆ ಇರುವಂಥ ಎಲ್ಲದಕ್ಕೂ ಆಧಾರಭೂತನು ಆತನು ನಮಗೋಸ್ಕರ ಸತ್ತು ಮೂರನೇ ದಿನ ಎದ್ದು ಬಂದಾತನು ಯಾವನಾದರೂ ತನ್ನ ಶಿಲುಬೆಯನ್ನು ತೆಗೆದುಕೊಂಡು ನನ್ನ ಹಿಂದೆ ಬಂದ ಹೊರತು ನನಗೆ ಯೋಗ್ಯನಲ್ಲ ಕ್ರೈಸ್ತತ್ವವು ಶಿಲುಬೆಯ ಅನುಭವ ಶ್ರಮೆಯ ಅನುಭವ ಸುಖದ ಅನುಭವ ಅಲ್ಲ ಲಾಭದ ಅನುಭವ ಅಲ್ಲ ಹಣ ಸುರಿಸುವಂಥ ಅನುಭವ ಅಲ್ಲ ಸಮರ್ಪಣೆಯ ಜೀವಿತ ಕ್ರೈಸ್ತ ಜೀವಿತ ನಂಬಿಕೆಯ ಜೀವಿತ ಕ್ರೈಸ್ತ ಜೀವಿತ ವೈರಿಗಳನ್ನು ಕ್ಷಮಿಸುವಂಥ ಜೀವಿತ ಕ್ರೈಸ್ತ ಜೀವಿತ ತಗ್ಗಿಸಿಕೊಳ್ಳುವಂಥ ಜೀವಿತ ಕ್ರೈಸ್ತ ಜೀವಿತ ಅಜ್ಞಾನಿಗಳ ಎಂಬುದಾಗಿ ಎಣಿಸಿಕೊಂಡರು ಜ್ಞಾನಿಗಳೆಂದು ಕರೆಯಲ್ಪಟ್ಟಂಥ ವ್ಯಕ್ತಿಗಳು ಕ್ರೈಸ್ತರು ತನ್ನನ್ನು ತಾನು ವಿಸರ್ಜಿಸಿ ತಗ್ಗಿಸಿಕೊಂಡು ದೀನನಾಗಿ ನಿಂತು ಇದು ಸಾಧ್ಯವಿದೆಯಾ ನಿಮಗೆ ಇದು ಸಾಧ್ಯ ಆಗಬೇಕು ತನ್ನ ಪ್ರಾಣವನ್ನು ಕಂಡುಕೊಂಡ ಅದನ್ನು ಕಳಕೊಳ್ಳುವನು ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಕಂಡುಕೊಳ್ಳುವನು ಏಸುವನ್ನು ಅಂಗೀಕರಿಸುತ್ತೀಯ ಪ್ರಾಣ ಕಳೆದುಕೊಳ್ಳುತ್ತೀಯ ಅನ್ನುವಾಗ ಏಸು ಕ್ರಿಸ್ತನನ್ನು ಅಂಗೀಕರಿಸುತ್ತೇನೆ ಅನ್ನಬೇಕು ಏಸುವಿಗಾಗಿ ಪ್ರಾಣ ಕಳೆದುಕೊಳ್ಳುತ್ತೇನೆ ಪ್ರಾಣ ಬೇಕಾ ಏಸು ಬೇಕಾ ಅನ್ನುವಾಗ ಏಸು ಬೇಕು ಎಂದು ಹೇಳುವಂಥ ಆ ಒಂದು ಅನ್ಯೋನ್ಯತೆಗೆ ನಾವು ಕ್ರೈಸ್ತರಾದ ನಾವು ಅಷ್ಟು ಪ್ರೀತಿ ಏಸು ಕ್ರಿಸ್ತನ ಮೇಲೆ ನಮಗೆ ಇರಬೇಕು ನಮ್ಮ ಪ್ರಾಣ ಹೋದರೂ ಕೂಡ ಏಸು ಕ್ರಿಸ್ತನನ್ನು ಅಂಗೀಕರಿಸಿದವನು ಪ್ರಾಣವನ್ನು ತಿರುಗಿ ಸಂಪಾದಿಸುವುದು ಪುನರುತ್ಥಾನದ ದಿನದಂದು ಪ್ರಾಣ ಕಳೆದುಕೊಂಡು ಯೇಸುವನ್ನು ಅಂಗೀಕರಿಸಿದಂಥ ವ್ಯಕ್ತಿಗಳು ಪುನರುತ್ಥಾನದ ದಿನದಂದು ಮತ್ತೆ ಎಬ್ಬಿಸಲ್ಪಡುತ್ತಾರೆ ಅದಕ್ಕೆ ತಕ್ಕ ಬಹುಮಾನವನ್ನು ದೇವರಿಂದ ಹೊಂದಿಕೊಳ್ಳುತ್ತಾರೆ ಪ್ರಾಣ ಬೇಕಾ ಏಸು ಬೇಕಾ ಅನ್ನುವಂಥ ಸಂಗತಿ ಬಂದಾಗ ಏಸು ಬೇಡ ಪ್ರಾಣ ಬೇಕು ಅನ್ನುವಾಗ ಅದನ್ನು ಕಳೆದುಕೊಳ್ಳುತ್ತಾನೆ ಬಹುಮಾನ ಅವನಿಗಿಲ್ಲ ಪುನರುತ್ಥಾನದಲ್ಲಿ ದೇವರ ರಾಜ್ಯದಲ್ಲಿ ಅವನಿಗೆ ಪ್ರವೇಶವಿಲ್ಲ ಏಸು ಬೇಕು ಪ್ರಾಣ ಹೋದರೂ ಪರವಾಗಿಲ್ಲ ಅನ್ನುವಂಥ ತೀರ್ಮಾನಕ್ಕೆ ನಾವು ಬರಬೇಕು ನಲವತ್ತನೇ ವಾಕ್ಯ ನಿಮ್ಮನ್ನು ಸೇರಿಸಿಕೊಳ್ಳುವನು ನನ್ನನ್ನು ಸೇರಿಸಿಕೊಳ್ಳುವವನಾಗಿದ್ದಾನೆ ನನ್ನನ್ನು ಸೇರಿಸಿಕೊಳ್ಳುವವನು ನನ್ನನ್ನು ಆತನನ್ನೇ ಸೇರಿಸಿಕೊಳ್ಳುವವನಾಗಿದ್ದಾನೆ ಪ್ರವಾದಿಯನ್ನು ಪ್ರವಾದಿ ಎಂದು ಸೇರಿಸಿಕೊಳ್ಳುವವನು ಪ್ರವಾದಿಗೆ ಬರತಕ್ಕ ಪ್ರತಿಫಲವನ್ನು ಹೊಂದುವನು ನೀತಿವಂತನನ್ನು ನೀತಿವಂತನೆಂದು ಸೇರಿಸಿಕೊಳ್ಳುವವನು ನೀತಿವಂತನಿಗೆ ಬರತಕ್ಕ ಪ್ರತಿಫಲವನ್ನು ಹೊಂದುವನು ನಿಮ್ಮನ್ನು ಸೇರಿಸಿಕೊಳ್ಳವನು ನನ್ನನ್ನು ಸೇರಿಸಿಕೊಳ್ಳುವನು ನನ್ನನ್ನು ಸೇರಿಸಿಕೊಳ್ಳುವನು ನನ್ನನ್ನು ಕೊಳಿಸಿ ಕೊಟ್ಟಾತನನ್ನೇ ಸೇರಿಸಿಕೊಳ್ಳುವನಾಗಿದ್ದಾನೆ ಅಂದರೆ ಏನು ಯಾವ ಮನೆಗೆ ಹೋದರೂ ಕೂಡ ಇಸ್ರೇಲ್ ವಂಶದವರ ಮನೆಗೆ ನೀವು ಪ್ರವೇಶಿಸುವಾಗ ನಿಮ್ಮನ್ನು ಸೇರಿಸಿಕೊಳ್ಳುವರು ನನ್ನನ್ನು ಸೇರಿಸಿಕೊಳ್ಳುವವರಾಗಿದ್ದಾರೆ ಜಕ್ಕಾಯಿನ ಯೇಸುವನ್ನು ಸೇರಿಸಿಕೊಂಡನು ದೇವರು ಅವನ ಮನೆಗೆ ಹೋದನು ಸಹೋದರ ಸಹೋದರಿ ದೇವರ ಹೆಸರಿನಲ್ಲಿ ಬರುವವರನ್ನು ನಿಮ್ಮ ಮನೆಯಲ್ಲಿ ಸೇರಿಸಿಕೊಳ್ಳಿರಿ ಯರುಸಲೇಮು ಏಸುವನ್ನು ತಿರಸ್ಕರಿಸಿದೆ ಸಮಾರ್ಯ ಏಸುವನ್ನು ಸ್ವೀಕರಿಸಿದೆ ಸಹೋದರ ಸಹೋದರಿ ನೀನು ಯೇಸುವನ್ನು ಸ್ವೀಕರಿಸಿದರೆ ದೇವರನ್ನು ಸ್ವೀಕರಿಸಿದ ಹಾಗೆ ಏಸು ಇಲ್ಲದೆ ದೇವರನ್ನು ಸ್ವೀಕರಿಸುವುದಕ್ಕೆ ಸಾಧ್ಯವಿಲ್ಲ ಏಸು ಪ್ರಭು ದೇವಕುಮಾರನು ಏಸುವನ್ನು ಸೇರಿಸಿಕೊಳ್ಳದೆ ಹೋದರೆ ದೇವರನ್ನು ಸೇರಿಸಿಕೊಳ್ಳದ ಹಾಗೆ ದೇವರೊಟ್ಟಿಗೆ ಸಂಬಂಧ ಇಲ್ಲದವನು ಆಗುತ್ತಾನೆ ಏಸುವಿನ ಮೂಲಕ ಹೊರತುಪಡಿಸಿ ಯಾರು ತಂದೆ ಬಳಿಗೆ ಬರಲಾರರು ಎಂಬುದಾಗಿ ಏಸು ಹೇಳಿದ್ದಾನೆ ಯೋಹಾನ ಹದಿನಾಲ್ಕು ಆರರಲ್ಲಿ ಸಹೋದರ ಸಹೋದರಿ ಏಸೇ ಮಾರ್ಗಮ ಆತನೊಬ್ಬನೇ ಮಾರ್ಗ ಆದುದರಿಂದ ಪ್ರವಾದಿಯನ್ನು ಪ್ರವಾದಿ ಎಂದು ಸೇರಿಸಿಕೊಳ್ಳುವನು ಪ್ರವಾದಿಗೆ ಬರತಕ್ಕ ಪ್ರತಿಫಲವನ್ನು ಹೊಂದುವನು ನೀತಿವಂತನನ್ನು ನೀತಿವಂತನೆಂದು ಸೇರಿಸಿಕೊಳ್ಳುವವನು ನೀತಿವಂತನಿಗೆ ಬರತಕ್ಕ ಪ್ರತಿಫಲವನ್ನು ಹೊಂದುವನು ಈ ಚಿಕ್ಕವರಲ್ಲಿ ಒಬ್ಬನಿಗೆ ಯೇಸುವಿನ ಶಿಷ್ಯನೆಂದು ಯಾವನಾದರೂ ಒಂದು ತಂಬಿಗೆ ತಣ್ಣೀರನ್ನಾದರೂ ಕುಡಿಯುವುದಕ್ಕೆ ಕೊಟ್ಟರೆ ಬರತಕ್ಕ ಪ್ರತಿಫಲವು ಅವನಿಗೆ ತಪ್ಪುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂತನು ಶಿಷ್ಯನು ಅಂದರೆ ವಿಶ್ವಾಸಿ ಸಭೆಯಲ್ಲಿ ಯಾವ ವಿಶ್ ವಿಶ್ವಾಸಿಗೆ ಯಾವ ಸಹಾಯ ಮಾಡಿದರೂ ಕೂಡ ಒಂದು ತಂಬಿಗೆ ತಣ್ಣೀರನ್ನು ಕೊಟ್ಟರು ಕೂಡ ಅದಕ್ಕೆ ಬರತಕ್ಕ ಪ್ರತಿಫಲ ತಪ್ಪುವುದೇ ಇಲ್ಲ ಎಂದು ಯೇಸು ಕ್ರಿಸ್ತನು ಬೋಧನೆ ಮಾಡಿದ್ದಾನೆ ಬಡ ವಿಧವೆ ಕೊಟ್ಟಂತೆ ಎರಡು ಕಾಸನ್ನು ಕೂಡ ನೋಡಿ ಏಸು ಆನಂದಿಸಿದನು ದೇವರ ಹೆಸರಿನಲ್ಲಿ ದೇವರ ನಾಮದಲ್ಲಿ ದೇವರ ಮಕ್ಕಳಿಗೆ ನೀವು ಏನು ಮಾಡಿದರೂ ಕೂಡ ಅದಕ್ಕೆ ಬರಬೇಕಾದ ಪ್ರತಿಫಲ ನೀವು ಇದು ಬಹಳ ಅದ್ಭುತವಾದ ಬೋಧನೆ ಕ್ರೈಸ್ತವ್ಯವು ಎಂಬುದಾಗಿ ನಾವು ಆಲೋಚನೆ ಮಾಡಬೇಕು ಸುಮ್ಮನೆ ಬೈಬಲ್ ಓದಿದ್ರೆ ಸಾಲದು ಅದನ್ನು ಧ್ಯಾನ ಮಾಡಬೇಕು ಯು ನೀಡ್ ಟು ಮೆಡಿಟೇಟ್ ದ ವರ್ಡ್ ಆಫ್ ಗಾಡ್ ಒಂದು ಹಸು ಹುಲ್ಲನ್ನು ಗಬ ಗಬ ತಿಂದು ಅದು ಮತ್ತೆ ಅದನ್ನು ಅಗೆಯುವ ಹಾಗೆ ಆಹಾರವನ್ನು ಆಗಿಯುವ ಹಾಗೆ ದೇವರ ವಾಕ್ಯವನ್ನು ಪದೇ ಪದೇ ಧ್ಯಾನಿಸಬೇಕು ಶಿಷ್ಯರೆಂದು ಸೇರಿಸಿಕೊಳ್ಳಬೇಕು ಶಿಷ್ಯರೆಂದು ಸೇರಿಸಿಕೊಳ್ಳಬೇಕು ಶಿಷ್ಯನೆಂದು ಸೇರಿಸಿಕೊಳ್ಳಬೇಕು ಒಂದು ತಂಬಿಗೆ ತಣ್ಣೀರನ್ನು ಆದರೂ ಕುಡಿಯುವುದಕ್ಕೆ ಕೊಟ್ಟರೆ ಬರತಕ್ಕ ಪ್ರತಿಫಲವು ಅವನಿಗೆ ತಪ್ಪುವುದೇ ಇಲ್ಲ ಭೂಮಿಯ ಮೇಲೆ ನಿನಗೆ ಫಲ ಕೊಡುತ್ತದೆ ಪರಲೋಕದಲ್ಲಿ ನಿಮಗೆ ಫಲ ಕೊಡುತ್ತದೆ ಭೂಮಿಯ ಮೇಲೆ ಒಂದು ವೇಳೆ ಫಲ ಇಲ್ಲದಿದ್ದರು ಪರಲೋಕದಲ್ಲಿ ದೈವ ದೂತರುಗಳ ಮುಂದೆ ದೇವರು ನಿಮಗೆ ಫಲ ಕೊಡುತ್ತಾನೆ ಆತನೇ ಅಧ್ಯಯ ಮುಗಿಸಿದ್ದೇವೆ